ना थोड़ी पुत्र बेटो आई तो सर ಈ ಊರಿಗೆ ಎರಡು ಹೆಸರು ಚೂರಿಕಟ್ಟೆ ಅರ್ಥಾತ್ ಕಲ್ಯಾಣಪುರ ಬಸ್ಸಿನ ಬೋರ್ಡಿನ ಮೇಲೆ ಕಲ್ಯಾಣಪುರ ಕಂಡಕ್ಟರ್ ಬಾಯ ಚೂರಿಕಟ್ಟೆ ತಹಶೀಲ್ದಾರ ಕಚೇರಿಯಲ್ಲಿ ಕಲ್ಯಾಣಪುರ ರೆವಿನ್ಯೂ ಇನ್ಸ್ಪೆಕ್ಟರ್ ಬಾಯಲ್ಲಿ ಚೂರಿಕಟ್ಟೆ ನೀವು ಈ ಊರನ್ನು ಚೂರಿಕಟ್ಟೆ ಅಂತ ಕರಿತೀರೋ ಅಥವಾ ಕಲ್ಯಾಣಪುರ ಅಂತ ಕರಿತೀರೋ ಅನ್ನೋದ್ರ ಮೇಲೆಯೇ ಇಲ್ಲಿಯ ಜನ ನೀವು ಸ್ಥಳೀಯರೋ ಅಥವಾ ಹೊರಗಿನವರೋ ಅಂತ ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತಾರೆ ಯಾಕೆ ಹೀಗೆ ಅಂತೀರಾ ಅದಕ್ಕೂ ಒಂದು ದೊಡ್ಡ ಪುರಾಣವೇ ಇದೆ ಈ ಊರಿನ ಮೂಲ ದೇವರು ಶಂಭುಲಿಂಗೇಶ್ವರ ಈಗ ನೂರಾರು ವರ್ಷಗಳ ಹಿಂದೆ ಆ ಶಂಭುಲಿಂಗೇಶ್ವರನ ಒಂದು ಗಣ ಈ ಕಟ್ಟೆ ಮೇಲೆ ಸ್ಥಾಪನೆಯಾಗಿತ್ತಂತೆ ಆಗ ಜನರೆಲ್ಲ ಕುರಿ ಕೋಳಿಯನ್ನು ತಂದು ಅದನ್ನು ಹರಿತವಾದ ಚೂರಿಯಲ್ಲಿ ಸೀಳಿ ಈ ಗಣಕ್ಕೆ ಬಲಿ ಕೊಡ್ತಾ ಇದ್ರಂತೆ ಆಮೇಲೆ ಈ ಬ್ರಿಟಿಷ್ ಕಾಲದಲ್ಲಿ ಇದೇ ಹಾದಿಯಲ್ಲಿ ಕುದುರೆ ಮೇಲೆ ಹೋಗುತ್ತಿದ್ದ ಒಬ್ಬ ಕಲೆಕ್ಟರನಿಗೆ ಇಲ್ಲೇ ಹಾದಿ ತಪ್ಪಿತು ಅನ್ನೋ ಕಾರಣಕ್ಕೆಯೇ ಆತ ಇಲ್ಲಿ ಒಂದು ಕೈಮರ ಹಾಕಿಸಿದಂತೆ ಸರಿ ಗಣಕ್ಕೆ ಮೈಲಿಗೆ ಆಯಿತು ಅಂತ ಊರಿನವರೆಲ್ಲ ಸೇರಿ ಈ ಗಣವನ್ನು ಎತ್ಕೊಂಡು ಹೋಗಿ ಈಗ ಊರ ನಡುವೆ ಇರುವ ಶಂಭುಲಿಂಗೇಶ್ವರನ ಗುಡಿ ಬದಿ ನಿಲ್ಲಿಸಿದ್ರಂತೆ ಊರು ಆ ಕಡೆನೇ ಬೆಳೀತಾ ಹೋಯ್ತು ಊರು ಬೆಳೆದ ಹಾಗೆ ಇತಿಹಾಸವೂ ಬೆಳೀತು ಸ್ವಾತಂತ್ರ್ಯನೂ ಬಂತು ಆಮೇಲೆ ಈ ಚೂರಿಕಟ್ಟೆ ಅನ್ನೋ ಹೆಸರು ಅಪಶಕುನ ಅನ್ನೋ ಹಾಗೆ ಕಂಡಿದ್ರಿಂದ ಊರಿನ ದೊಡ್ಡ ದೊಡ್ಡವರೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಊರ ಹೆಸರನ್ನ ಕಲ್ಯಾಣಪುರ ಅಂತ ಬದಲಿ ಮಾಡಿಸಿದ್ರಂತೆ ಆದರೂ ಈ ಚೂರಿಕಟ್ಟೆ ಅನ್ನೋ ಹೆಸರು ಆಡಿಸ್ಲೇ ಇಲ್ಲ ಸರ್ ಈ ಕಡೆ ಯಾರೂ ಇಲ್ಲ ಸರ್ ಸರಿ ಹಾಗಾದ್ರೆ ಈ ಕಡೆ ಒಂದ್ಸಲ ನೋಡ್ಬಹುದು ಏನ್ ಹೇಳ್ತಾ ಇದ್ದೆ ಹಾ ಚೂರಿಕಟ್ಟೆ ಪುರಾಣ ಆದ್ರೆ ಒಂದು ಎರಡು ವರ್ಷಗಳಿಂದ ಈಚೆಗೆ ಈ ಹೆಸರಿಗೆ ಬೇರೆನೇ ಅರ್ಥ ಹೊರದಕ್ಕೆ ಶುರುವಾಗಿದೆ ಪ್ರತಿ ವರ್ಷ ಶಂಭುಲಿಂಗೇಶ್ವರನ ಜಾತ್ರೆ ಶುರು ಆಗೋದಕ್ಕೆ ಇನ್ನೇನು ಒಂದು ಎರಡು ದಿನ ಇದೆ ಅನ್ನುವಾಗ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರು ಹೆಣ ಬಿಡೋದಕ್ಕೆ ಆರಂಭ ಇವ್ರು ಅವ್ರು ಕಿವಿಯೋದು ಅವ್ರು ಇವ್ರು ಚುಚ್ಚೋದು ಒಟ್ಟಿನಲ್ಲಿ ಹೆಣವನ್ನ ಕಾಯೋದು ನಮ್ಮ ಹಣೆ ಬರಹ ಈ ವರ್ಷದ ಕತೆ ಇನ್ನೂ ಒಂದು ಕೈಮೇರು ಶಂಭುಲಿಂಗೇಶ್ವರನ ಜಾತ್ರೆ ಶುರು ಆಗೋದಿಕ್ಕೆ ಇನ್ನೇನು ಒಂದು ಎರಡು ದಿನ ಇದೆ ಅನ್ನುವಾಗ ಅದು ಯಾವನೋ ಅನ್ವರ್ ಅನ್ನೋ ಸಾಬಿ ಪ್ರೀತಿ ಅನ್ನೋ ಭಟ್ರ ಹುಡುಗಿನ ಓಡಿಸ್ಕೊಂಡು ಹೋದ ಅಂತ ಸುದ್ದಿ ಬಂತು ಅಷ್ಟಾದದ್ದೇ ಶುರು ಕಿವುದಾಟ ಕಾದಾಟ ಪಡೆದಾಟ ಇವ್ರು ಅವನು ಹೊಡೆದು ಅವರು ಇವ್ರ ಮನೆ ಸುಟ್ಟು ಆ ಜನ ಸತ್ತು ಮೂರು ಬಸ್ ಹದಿಮೂರು ಕಾರ್ ಬಸ್ ಮಾಡು ಅದು ಯಾರ್ಯಾರ್ದ ಮನೆ ಟಿವಿ ಅದು ಯಾರ್ಯಾರೋ ಮನೆ ಸೇರ್ಕೊಂಡು ಈ ಮಧ್ಯೆ ಅದು ಯಾವನೋ ಒಬ್ಬ ಆ ಪ್ರೀತಿಯನ್ನು ಬಟ್ಟ ಹುಡುಗಿನ ಕೊಂದೆ ಹಾಕ್ದ ಸರಿ ಈ ಜನ ಆ ಓಡ್ಸ್ಕೊಂಡು ಹೋದ ಸಾಬನ್ನು ಬೆಲ್ಲು ಬತ್ತಿದ್ರು ಅವನು ಇವತ್ತು ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾನೆ ಅಂತ ಗಾಳಿ ಸುದ್ದಿ ಯಾರು ಸಾಯ್ಲಿ ಯಾರು ಹುಟ್ಟಲಿ ಗಾಳಿ ಸುದ್ದಿ ಯಾವ ದಿಕ್ಕಿಗೆ ನಿಲ್ಲಿಸಲಿ ಎಲ್ಲ ಗ್ರಹಚಾರ ಕೊಟ್ಟ ಕಡೆಗೆ ನಾವಿದ್ದೇ ಬಲ್ಲ ಈ ಪೊಲೀಸ್ ಮಾವಂದರು ಇದೆಲ್ಲ ನಮಗೆ ಸರಿ ತಾನೆ ನಾವೀಗ ಅದಕ್ಕಾಗಿಯೇ ಈ ಕುರುಕ್ಷೇತ್ರದಲ್ಲಿ ನಮ್ಮ ರಥವನ್ನು ಬಿಟ್ಟು ಹೊರಟಿದ್ದೀವಿ ಅಪಾರ ಸಾರಥಿ ಈ ಕಡೆಗೂ ಯಾರು ಇಲ್ಲ ಸರ್ ಸರಿ ಹಾಗಾದ್ರೆ ರಥ ಹೋಗಿ ಮುಂದೆ Oh!
ಹೋದ್ರು ಮತ್ತೆ ಬರೋ ಹಾಗ ಕಾಣೆ ಇದೇ ದಾರಿನಲ್ಲಿ ಮುಂದೆ ಹೋಗಿದ್ರೆ ತೀರಿಯೇ ಹೋಗ್ತಿತ್ತು ಅದಕ್ಕೆ ನಿನ್ನ ಎತ್ತಿ ಕಸುತೊಟ್ಟಿ ಒಳಗಡೆ ಹಾಕ್ತೆ ನಾನು ಹೌದು ಈಗ ಎಲ್ಲಿಗೆ ಹೋಗ್ತೀಯಾ ನಾಲ್ಕು ರಸ್ತೆ ಕೂಡೋ ಜಾಗ ಇದು ಯಾವ ದಿಕ್ಕಿಗೆ ಹೋದ್ರೂ ಹೋಗ್ಬಹುದು ಒಣ ತತ್ವದ ಮಾತಾಡಬೇಡ ಯಾವ ದಾರಿಗೆ ನಾಲ್ಕು ದಿನ ಹೆಚ್ಚಿಗೆ ಬದುಕಬಹುದು ಅಂತೋ ಆ ದಾರಿಗೆ ಹೋಗು ಯಾವ ದಿಕ್ಕಿಗೆ ಹೋದ್ರು ಒಂದೇ ಈ ಕಡೆ ಹೋದ್ರೆ ಎರಡು ದಿವಸ ಹೆಚ್ಚು ಈ ಕಡೆ ಹೋದ್ರೆ ಎರಡು ದಿವಸ ಕಮ್ಮಿ ನಾನೊಂದು ದಾರಿಗೆ ಹೇಳ್ತೀನಿ ಹೋಗ್ತೀಯೇನು ಏನ್ ದಾರಿ ಸೀದಾ ಹೋಗು ಹದಿನೈದು ಮಾರು ಹೋಗಷ್ಟರಲ್ಲಿ ಒಂದು ಗೇಟ್ ಸಿಗ್ತದೆ ಗೇಟಿನ ಮೇಲೆ ನಮ್ಮ ಮನೆ ಅಂತ ಬೋರ್ಡ್ ಹಾಕಿದ್ದಾರೆ ಅದು ರಿಟೈರ್ಡ್ ಜಡ್ ಶ್ಯಾಮ್ ಭಟ್ರ ಮನೆ ಅಲ್ಲಿಗೆ ಹೋಗಿ ಮುಂದೆ ಏನ್ ಮಾಡ್ಲಿ ಹುಚ್ಚಪ್ಪ ಈಗ ಒಂದ್ ಗಳಿಗೆ ಮೊದಲು ಆಗೇನ್ ಮಾಡ್ಲಿ ಅಂತ ಗೊತ್ತಿರ್ಲಿಲ್ಲ ಈಗ ಒಂದು ದಾರಿ ಹೇಳ್ಕೊಟ್ರೆ ಮುಂದೇನ್ ಮಾಡ್ಲಿ ಅಂತ ಕೇಳ್ತೀಯಲ್ಲ ನಾನು ನಿನ್ನ ಪ್ರಾಣ ಉಳಿಸಿದ ಪರಮಾತ್ಮ ಹೌದಲ್ಲೋ ಹೌದು ಹಾಗಿದ್ರೆ ತೂ ಶ್ರಮ ಮಾತಾಡ್ಬೇಡ ಸೀದಾ ನಡಿ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಬಿಡೋದಿಲ್ಲ ಆದ್ರೆ ಹಾ ಮತ್ತೆ ನೀವು ಯಾರು ಅಂತ ಹೇಳೇ ಬಲ್ಲ ನಾನು ಯಾರು ಅನ್ನೋದು ನಿನಗೆ ಮತ್ತೆ ಇವ್ರಿಗೆ ಆಮೇಲೆ ತಿಳಿತದೆ ಸದ್ಯಕ್ಕೆ ಗಡಿಬಿಡಿ ಮಾಡಬೇಡ ನನಗೆ ಆರು ವರ್ಷ ಕ್ಲಾಸ್ಮೇಟ್ ನನಗೆ ಫ್ರೆಂಡ್ ಕೂಡ ಆಗಿದ್ಲು ಅವಳು
ಆದ್ರೆ ಅವಳನ್ನ ಇಟ್ಕೊಳ್ಳೋ ಯೋಗ ನಮಗಿರ್ಲಿಲ್ಲ ಅಷ್ಟೇ. ಅವಳ ಸುದ್ದಿ ಎತ್ತ ಬೇಡ. ಅಮ್ಮನೇ ನಾನು ಆಗಿಂದಲೂ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ಪದೇ ಪದೇ ಅದನ್ನೇ ಚರ್ಚೆ ಮಾಡ್ತಾ ಕೂತ್ಕೋಬೇಡಿ ಅಂತ. ಹಳೆ ಗಾಯನ ತುರುಸ್ತಾ ಹೋದ್ರೆ ಅದು ಗುಣ ಆಗೋದು ಅದು ಯಾವಾಗ? ನನಗೆ ಒಂದು ಎಲ್ಲರ ಮೇಲೆ ಸಿಟ್ಟು ಉಕ್ಕು ಬರ್ತಾ ಇದೆ. ಬರೀ ಹೊಟ್ಟೆ ಚೂರಿ ಹಾಕೋದು ಬಸ್ಸಿ ಬೆಂಕಿ ಹಚ್ಚೋದು ಮಾಡಿದ್ರೆ ಸಾಲು, ಇಡೀ ಇಡೀ ಊರನ್ನೇ ಒಂದ್ಸಲ ಸುಟ್ಟು ತೆಗೆದು ಬಿಡ್ಬೇಕು. ಕಾಂಡವನ್ನು ಹರ ಮಾಡಿದ ಹಾಗೆ ಊರು ಜನ ದರ ಹಾಕೊಂಡು ಬಸ್ಸು ಎಲ್ಲವನ್ನು ಸುಟ್ಟು ತೆಗೆದು ಬಿಡ್ಬೇಕು. ಇದನ್ನೇ ನಮ್ಮ ಸುಭಾಷಿತಕಾರರು ಪ್ರಳಯ ಬುದ್ಧಿ ಅಂತ ಕರೆಯೋ. ಅಲ್ಲಮ್ಮ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಕೊಂಡು ಕೂತ್ರೆ ಊರೇನು ದೇಶಕ್ಕೆ ದೇಶವೇ ಬೂದಿಯ ರಾಖಿಯಾಗಿ ಹೋಗ್ತದೆ. ಆದ್ರೆ ನಾವು ಬದುಕಬೇಕಾಗಿರೋದು ಒಂದು ನಾಗರಿಕ ಸಮಾಜದಲ್ಲಿ. ಇದನ್ನ ನೀವು ನಾಗರಿಕ ಸಮಾಜ ಅಂತಿರೇನು? ಒಂದು ಹುಡುಗಿ ಒಂದು ಹುಡುಗನ ಪ್ರೀತಿ ಮಾಡಿ ಬೇಡ ಅಷ್ಟು ಒಳ್ಳೆಯ ಶಬ್ದ ಬೇಡ ಅಂತಂದ್ರೆ ಅವಳ ಜೊತೆ ಓಡ್ಬೋದು ಅಂತ ಹೇಳಿ. ಆದ್ರೆ ಹುಡುಗಿ ಹಿಂದೂ ಹುಡುಗ ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನು ಕೊಲೆ ಮಾಡೋ ಹಕ್ಕು ಯಾವ ನಾಗರಿಕ ಸಮಾಜಕ್ಕಿದೆ? ಸಮಸ್ಯೆ ಇರೋದೇ ಇಲ್ಲಿ. ಇದಿನ್ನೂ ನಾಗರಿಕ ಸಮಾಜ ಆಗಿಲ್ಲ, ಅಂಥ ಸಮಾಜ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆ. ಒಂದು ಪಕ್ಷ ಇಂಥ ಸಮಾಜ ಆಗಿದ್ರೆ ಇಂಥ ಕೊಲೆ ನಡೆತಿರ್ಲಿಲ್ಲ. ಈಗ ಒಬ್ಬ ಹುಡುಗ ಒಂದು ಮೈನರ್ ಹುಡುಗಿಯನ್ನು ಓಡಿಸ್ಕೊಂಡು ಅಥವಾ ನಮ್ಮ ಮಹಾಬಲನ ಕಡೆಯವರು ಹೇಳುವ ಹಾಗೆ ಆ ಹುಡುಗಿಗೆ ಆ ಮದುವೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ತಿಳ್ಕೊ. ಹಾಗಿದ್ರು ಅದನ್ನ ಪ್ರಶ್ನಿಸುವುದಕ್ಕೆ ಕಾನೂನು ಇದೆ, ಆ ಕಾನೂನನ್ನು ಜಾರಿಗೊಳಿಸೋದಕ್ಕೆ ಬೇಕಾದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಅದೊಂದು ಬೇರೆ ಕೇಳು, ನಿಮ್ಮ ಆ ಕಾನೂನು ಪೊಲೀಸು ಕೋರ್ಟು ಅಂತ ಏನಾದ್ರೂ ಆ ಪ್ರೀತಿ ಮತ್ತು ಅನುವರ್ ಇಬ್ರು ಹೋಗಿದ್ರೆ ನಿಮ್ಮ ತೀರ್ಮಾನ ಬರೋ ಹೊತ್ತಿಗೆ ಅವರಿಬ್ರು ಮುದುಕರಾಗಿ ಕಟ್ಕೊಂತಿದ್ರು ಅಷ್ಟೇ. ಹಾಗಂತ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಕೊಂಡು ಕೂತ್ರೆ ಆಗೋದೇ ಇತ್ತು. ಅತ್ಲಾಗಿ ಸಮಾಜದ ಆರೋಗ್ಯವೂ ಹಾಳಾಯ್ತು, ಆ ಹುಡುಗಿಯ ಜೀವವೂ ಉಳಿಲಿಲ್ಲ. ನೋಡಿ, ನೀವು ಚರ್ಚೆ ಸಾಕು ಮಾಡಿ, ಟೇಬಲ್ ಮೇಲೆ ಊಟ ರೆಡಿ ಆಗಿದೆ. ನಾನು ಇಲ್ಲೇ ಟಿವಿ ನೋಡ್ತಾ ಊಟ ಮಾಡೋ. ನಾನು ಅಷ್ಟೇ. ಓಹೋ, ಏನು ನಮ್ಮ ಮಹಾಬಲರಾಯರದ್ದು ಬಹಳ ಮಹತ್ವದ ಬೈಠಕ್ಕೆ ಇದ್ದಿರ್ಬೇಕು ಇವತ್ತು. ಪ್ರಭುಗಳ ಮನೆಯಲ್ಲಿ ಎಲ್ಲರೂ ಸೇರಿದ್ರು, ಊರಲ್ಲಾಗ್ತಿರೋದ್ರ ಬಗ್ಗೆ ಮಾತುಕತೆ ನಡಿ. ಏನು ತೀರ್ಮಾನವಾಯ್ತು? ಅಥವಾ ಹೀಗೆ ಹೇಳಬಹುದೇನೋ, ಮೇಲಿನ ಶಾಖೆಯಿಂದ ಏನು ತೀರ್ಮಾನ ಆಗಬೇಕು ಅಂತ ಬಂದಿದೆಯಂತೆ. ದೊಡ್ಡಪ್ಪ, ಊರು ಹುಯ್ತಿರೋ ಈ ಹೊತ್ತಿನಲ್ಲಾದ್ರೂ ನಿಮ್ಮ ಎಂಗೇಜ್ ಮಾಸ್ಟರ್ನ ಸ್ವಲ್ಪ ಕಮ್ಮಿ ಮಾಡಬಹುದು. ಹೌದು, ನಮ್ಮ ಸಂಘದವ್ರು ಬಹಳ ಶಿಸ್ತಿನ ಜನ, ಮೇಲಿನವ್ರ ಮಾತನ್ನ ಕೆಳಗಿನ ಎಲ್ಲರೂ ಕೇಳ್ತಾರೆ. ಛೇ ಛೇ, ನಮ್ಮ ತಕರಾರು ಏನು ಇಲ್ಲ ಕಣಯ್ಯ, ನಮ್ಮ ತಕರಾರು ಇರೋ ಒಂದೇ ವಿಷಯದಲ್ಲಿ. ನೀವು ಮೇಲಿನಿಂದ ಹಿಡಿದು ಕೆಳಗಿನವರೆಗೂ ಎಲ್ಲರೂ ಒಂದೇ ರೀತಿಯ ಸಮವಸ್ತ್ರ ಹಾಕತ್ತೀರ, ಹಾಕಲಿ ಹಾಕಲಿ. ಆದ್ರೆ ಕನಿಷ್ಠ ಪಕ್ಷ ನಿಮ್ಮನೇ ಮಾಡ್ತೀಯ ವಸ್ತ್ರವನ್ನಾದ್ರೂ ಯಾಕೆ ಹಾಕೋಬಾರ್ದು? ಮೇಲಿನವರ ಅಳತೆ ಅಂತ ಯಾಕೆ ಹಾಕೋಬೇಕು? ಹೇಳ್ಕಲ್ಲಿ ಬಿಡು ಮುಂದ. ನಮ್ ದೊಡ್ಡಪ್ಪ ಖುಷಾಲ್ ಮಾಡದೆ ನನಗೆ ಇನ್ಯಾರು ಮಾಡ್ಬೇಕು? ಆದ್ರೆ ದೊಡ್ಡಪ್ಪ, ನೀವ್ ಈಗಲಾದ್ರೂ ಒಂದು ಮಾತು ಹೇಳ್ತಾರೆ, ನಮ್ಮ ಸಂಘದವ್ರು ಈ ಬಾರಿ ಈ ಊರಲ್ಲಿ ನಿಂತೆ ಹೋಗಿದ್ದಿದ್ರೆ ಒಬ್ಬನೇ ಒಬ್ಬ ಹಿಂದುವಿನ ಮರ್ಯಾದೆ ಉಳಿತಿರ್ಲಿಲ್ಲ. ಅಷ್ಟೆಲ್ಲ ದೂರ ಯಾಕೋದು? ನೀವು ನೋಡ್ತಿರೋ ಈ ಟಿವಿ ಇದೆಯಲ್ಲ, ಇಷ್ಟೊತ್ತು ಯಾರೋ ಹುಸೇನ್ ಸಾಬಿ ಮನೆಗೆ ಹೋಗಿ ಕೂತಿರ್ತಿತ್ತು. ಮತ್ತೆ ಮತ್ತಿಂತ ಹೆಂಗೆದು ಮಾತಾಡ್ಲಿಕ್ಕೆ ನಿಂತಿರ್ತಿರ್ಲಿಲ್ಲ. ಅದೇನ್ ಮಾತಾಡ್ತೀಯ? ಹೌದಪ್ಪ, ಹೌದು, ನಿಮ್ಮಿಂದಾಗಿ ಈ ಮನೆ ಉಳುಕು, ನಿಮ್ಮಿಂದಾಗಿ ನಾನು ಉಳುಕೆ. ನೀವಿಂದಲೇ ಹೋಗಿದ್ರೆ ಈ ದೇಶ ಈ ಊರು ಅಷ್ಟಕ್ಕೆ ಸಾಕ್ಷಾತ್ ಶಂಭುಲಿಂಗೇಶ್ವರ ಕೂಡ ಉಳಿತಿರ್ಲಿಲ್ಲ. ಆದ್ರಯ್ಯ, ನಿಮ್ಮ ಪಕ್ಷದ ಒಬ್ಬ ಮುಖ್ಯಮಂತ್ರಿಗೆ ಸುಪ್ರೀಂ ಕೋರ್ಟಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳಕಾಗಿಲ್ಲ. ನಿಮ್ಮ ಪಕ್ಷದ ಘಟಾನುಘಟಿಗಳಿಗೆ ಈ ದೇಶದ ಸಂವಿಧಾನ ಇದೆ ಅಂತ ಕೂತ್ರೆ ಗೊತ್ತಿಲ್ಲ. ಅಂಥ ಸುಳಿ ದೇಶ ಕಟ್ಟೋ ಮಾತಾಡ್ತೀರಿ, ಊರು ಬೆಳೆಸೋ ಮಾತನ್ನ ಯಾಕೆ ಆಡ್ತೀರಿ? ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತು ನಾನು ಆಡ್ಲಾರೆ ದೊಡ್ಡಪ್ಪ. ಹೌದು, ನಾವು ದೇಶ ದ್ರೋಹಿಗಳು, ಮನಮುರುಕರು ಅಂತಲೇ ತಿಳ್ಕರಿ. ನಮ್ಮಿಂದಲೇ ಈ ದೇಶದ ಎಲ್ಲ ಕೋಮುಗಲ್ಭೆಗಳು ಆರಂಭ ಆಗೋದು ಅನ್ನಿ. ಆದ್ರೆ ನಿಮ್ಗೆ ಆ ಸಾವು ಮಾಡೋದು ಎಲ್ಲಿ ಕಾಣ್ತದೆ? ಈಗ ಸಂತೆಪೇಟೆ ರಸ್ತೆನಲ್ಲಿ ಒಂದು ಮನೆಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಅಜ್ಜನ ಕಾಲದಲ್ಲಿ ಮಹಾರಾಷ್ಟ್ರದಿಂದ ಬಂದು ಹೊಲಿಗೆ ಕೆಲಸ ಮಾಡ್ತಿದ್ದ ಒಬ್ಬ ಬಡ ಹಿಂದೂ ಚಿಕ್ಕಿಗನ ಮನೆ. ಮೊನ್ನೆ ರಾತ್ರಿ ನಿಮ್ಮ ಪ್ರೀತಿಯ ಮುಸಲ್ಮಾನ ಬಂಧುಗಳು 10 ಜನ ತಲವಾರ ಹಿಡ್ಕೊಂಡು ಅವ್ರ ಮನೆ ಮೇಲೆ ಆಕ್ರಮಣ ಮಾಡಿದ್ರು. ಮನೆಯಲ್ಲಿದ್ದ ಒಂದೊಂದು ನರಪಳಿಯನ್ನು ಕಚ್ಚ 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 ಕೊಚ್ಚಿ ಹತ್ಯೆ ಮಾಡಿದ್ರು. ಆಗ ನೀವೇನ್ ಮಾಡಿದ್ರು? ಚಿಪ್ಪಿಗೆ 3 ವರ್ಷದ ಮಗು ಒಂದೇ, ಅದನ್ನ ನಮ್ಮ ಸಂಘದವರು ಮಂಗಳೂರಿನ ಅನಾಥಾಲಯಕ್ಕೆ ಸೇರಿಸಿದ್ದಾರೆ. ನೀವು ದೇಶದ್ರೋಹಿಗಳು ಅಂತ ಆಸೆ ಮಾಡ್ತಾ ಮನೆಯಲ್ಲಿ ತಣ್ಣ ಕೂತಿದ್ವಿ. ಹೌದಪ್ಪ, ನಾವು ಮನೆಯಲ್ಲಿ ತಣ್ಣ ಕೂತಿದ್ವಿ. ಆದ್ರೆ ನೀವೇನು ಕೂತಿರ್ಲಿಲ್ವಲ್ಲ?
ಅಷ್ಟು ದೂರ ಸುದ್ದಿ ಬೇಡ. ಮೊನ್ನೆ ರಾತ್ರಿ ಆ ಪಕ್ಕದ ರಸ್ತೆನಲ್ಲಿ ಆ ಸ್ಕೂಟರ್ ಗ್ಯಾರೇಜ್ ನ ಉಸ್ಮಾನ್ ಅನ್ನ ಲೂನ ಅಂತ ಹಾಕಿ ದರ 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 ಎಳ್ಕೊಂಡು ಹೋಗಿ ಚರಂಡಿ ಹಾಕಿ ಮೆಟ್ಟಿ ಮೆಟ್ಟಿ ಕೊಂದವ್ ಯಾರು? ಅದಕ್ಕೂ ನಮ್ಮ ಮುಸಲ್ಮಾನ ಬಂಧುಗಳೇ ಬಂದಿತ್ತೇನೋ? ನೀವು ಕುತ್ಕೊಂಡು ಊಟ ಮಾಡಿ. ಈ ಕೊಲ್ಲ ಅದು ಕೊಚ್ಚೋದು ನಮ್ಗೆ ಯಾಕೆ? ಹೋಗ್ಲಿ ಬಿಡು ಬಾಬಲಿ, ಅಪ್ಪಂಗೆ ಬಿಪಿ ಜಾಸ್ತಿ ಆಗ್ತದೆ. ನೋಡ್ ಮಂದ, ನಾನು ಈ ಸುದ್ದಿ ಎತ್ತದವನು ಅಲ್ವೇ ಅಲ್ಲ, ದೊಡ್ಡಪ್ಪ ಮಾತಾಡಿರು ಅಂತ ನಾಲ್ಕು ಮಾತಾಡದೆ ಅಷ್ಟೇ. ನಾನು ಇಮ್ಮ ಮಾತಾಡ ನಾನು ಅಷ್ಟೇ ಕಡೆಯ, ನಾನು ಮಾತಾಡೋದಿಲ್ಲ. ಆದ್ರೆ ಎಲ್ಲ ಕಾಲಕ್ಕೂ ಎಲ್ಲ ಜನ ಹೀಗೆ ಇರ್ತಾರೆ ಅಂತ ತಿಳ್ಕೊಬೇಡಿ. ಇವತ್ತಲ್ಲ ನಾಳೆ ಈ ದೇಶದಲ್ಲಿ ನಾಗರಿಕ ಪ್ರಜ್ಞೆ ಜಾಗೃತ ಆಗ್ತದೆ. ಆದ್ರೆ ಒಬ್ಬನಲ್ಲ ಒಬ್ಬ ನಿಮ್ಮ ಗತ್ತಿನ ಪಟ್ಟಿಯನ್ನು ಹಿಡಿದು ಕೇಳ್ತಾನೆ, ಇಷ್ಟೆಲ್ಲ ಹಿಂಸೆಯ ರಕ್ತಪಾತ ಮಾಡಿತ್ತು ಸರಿಯಾ ಅಂತ. ಈಗ ಆಗಿದ್ದೆ ಅಂತ ಜಾಗೃತಿ ಅಂತ ಹೇಳೋಣ. ಏನ ಇಷ್ಟಿನ ಸುಳ್ಳೆ ಸಮಾನತೆ ಜಾತ್ಯಾತೀತತೆ ಅಂತ ನಿಮ್ಮ ಸರ್ಕಾರಗಳು ಹೇಳ್ತಿದ್ದನ್ನ ಕೇಳಿ ಕೇಳಿ ಜನ ಈಗ ಜಾಗೃತ ಆಗಿದ್ದಾರೆ. ನೀವು ಹೇಳೋ ಈ ಅಲ್ಪಸಂಖ್ಯಾತರ ದೌರ್ಜನ್ಯವನ್ನ ಇನ್ ತಡ್ಕೊಳ್ಳೋದಿಕ್ ಆಗೋದಿಲ್ಲ ಅನ್ನೋ ಕಾಲ ಈಗ ಬಂದಿದೆ. ಜನ ಅದಕ್ಕಾಗಿ ಎದ್ದಿರ್ತಿದ್ದಾರೆ. ಹಾಗೆತ್ತಿರುವಾಗ ಅಷ್ಟಿಷ್ಟು ರಕ್ತಪಾತ ಹಿಂಸೆ ಆಗೋದು ಅನಿವಾರ್ಯ, ಅದನ್ನೆಲ್ಲರೂ ಸಹಿಸಿಕೊಳ್ಬೇಕು ಅಷ್ಟೇ. ನೋಡೋ ನೀ ನನ್ನ ಹತ್ರ ಮಾತಾಡಬೇಡ ಕಣಯ್ಯ, ಮಾಡೋದನ್ನ ಮಾಡ್ಬಿಟ್ಟು ಈಗ ಮೇಲಿಂದ ಗೀ ದೌಪದಿ ಸಬರೇ ಮಾಡ್ತೀನಿ. ನಿಮ್ಮಂತ ಇದೀರಲ್ಲ ನೀವು ನೋಡಿ ನಮ್ ಊಟ ಬೆಳೆ ಏನು ಬೇಡ, ನಿಮ್ ಮಾತುಕತೆ ಆದ್ರೆ ಹೇಳ್ತಿ ನಾ ಪಕ್ಕದಲ್ಲಿ ಇರ್ತೀನಿ. ಅಪ್ಪ ಸರಿಯಾಗಿ ಪೆಟ್ಟಾಗಿದೆ ದೊಡ್ಡಪ್ಪ, ನಾನು ಹೀಗೆ ಹೇಳ್ತೀನಿ ಅಂತ ಸಿಟ್ಟಾಗ್ಬೇಡಿ. ಯಾರು ಏನು ಅಂತ ಗೊತ್ತಿಲ್ದಿರ ಇವನನ್ನ ಮನೆ ಒಳಗೆ ಸೇರಿಸೋದು ಖಂಡಿತ ತಪ್ಪ. ನಾವೆಲ್ಲ ಮನೆ ಒಳಗಡೆ ಸೇರಿಸಿದ್ವಿ, ಅವ್ರ ಹಾಗೆ ಬಂದಿದ್ದಾರೆ. ಹೆತ್ತಿಗೆ ಸ್ವಲ್ಪ ನೀರು ತಮ್ಮ. ನಾವ್ ಈಗ ಪೊಲೀಸಿಗೆ ಫೋನ್ ಮಾಡಿ ಅವ್ರು ಸುಮಾರು ತಪ್ಪಿಸಿ ಕೈ ತೊಳ್ಕೊಳ್ಳೋದು ಒಳ್ಳೆ ಕೆಲಸ. ಪೊಲೀಸ್ನವ್ರಿಗೆ ಇವತ್ತು ರಾತ್ರಿ ಬೇಕಾದಷ್ಟು ಕೆಲಸ ಇದೆ ಅಂತದ್ರಲ್ಲಿ ಇವನು ಸಮಾಧಿ ಅವರೇ ನೋಡ್ತಾರೆ. ಹಾಗಿದ್ರೆ ಹಾಗಿದ್ರು ಇಲ್ಲ ಹೀಗಿದ್ರು ಇಲ್ಲ, ಬಡಪಾಯಿ ಯಾರಿಂದ ಜೀವ ಉಳಿಸ್ಕೊಂಡು ಬಂದಿದ್ದಾನೆ, ಇವತ್ತು ರಾತ್ರಿಗೆ ಇಲ್ಲಿತ್ತು ಬೆಳಗ್ಗೆ ಹೋಗ್ತಾನೆ. ಬೇಡ ದೊಡ್ಡಪ್ಪ, ನೀವು ಮನೆಯಲ್ಲೇ ಕೂತಿರೋದು, ನಿಮ್ಗೆ ಈ ಊರಿನ ಕತೆ ಗೊತ್ತಿಲ್ಲ. ಕರುಣೆ ತೋರ್ಸಕ್ ಹೋಗಿ ಕುತ್ತಿಗೆ ಕೊಡೋ ಕೆಲಸ ಇದೆ. ಮನೆ ಬಸ್ ಸ್ಟ್ಯಾಂಡ್ ಪಕ್ಕದ ಬೀದಿಯಲ್ಲಿ ಏನಾಯ್ತಂತೆ ಗೊತ್ತಿದ್ಯೇನು? ಮೂರು ಜನ ಬಂದು ನೀರು ಕೇಳಿದ್ರು, ನೀರು ತಲು ಒಳಗೆ ಹೋಗಿ ಬರೋಷ್ಟು ಚಾಕು ತೆಗೆದ್ರಂತೆ. ಏ ಮಾಮೂಲಿ, ನಿನ್ನ ಬಿಬಿಸಿ ಬುಲೆಟಿನ್ ನನ್ನ ಹತ್ರ ಬಿಚ್ಚಬೇಡ. ನಾನು ಈ ಮನೆ ಯಜಮಾನ, ಅವನ್ ಇವತ್ತು ರಾತ್ರಿ ಅಲ್ಲೇ ಇದ್ದು ಹೋಗ್ತಾ. ಹೋಗ್ಲಿ ಬಿಡು ಮಾಮೂಲು, ಅವ್ರು ಯಾವತ್ತಾದ್ರೂ ಯಾರು ಮಾತಾದ್ರು ಕೇಳಿದಾರೇನು? ಕೆಟ್ಟ ಹಠ ಅವ್ರದು. ಹಠದಿಂದ ಈ ಕೆಲಸ ಮಾಡಿದ್ದಲ್ಲ ನಾನು, ಮಹಾಬಲ ಹೇಳಿದ್ದು ನನ್ನ ಮನಸ್ಸಿಗೆ ತಾಕ್ತು. ಹೌದು, ರಿಟೈರ್ ಆಗಿ ಮನೆಯಲ್ಲೇ ಕೂತಿರೋನು, ಮನೆಯಲ್ಲಿ ಯಾರು ಕಾಸಿನ ಕಟ್ಟಿ ಪ್ರಯೋಜನಕ್ಕೆ ಇಲ್ದಿರೋನು. ಊರು ಹೊತ್ಕೊಂಡು ಉರಿತಾ ಇರ್ಬೇಕಾದ್ರೆ ಸುಮ್ಮನೆ ಕೂತಿದ್ದೆ. ಮನೆಯಲ್ಲಿ ಕೂತು ಕಂಡ ಕಂಡ ಚಾನೆಲ್ಗಳನ್ನೆಲ್ಲ ಟಿವಿ ನೋಡ್ತಾ ಇದ್ದೆ. ಈಗ ಆ ಬೆಂಕಿ ನನ್ನ ಕಾಲು ಹುಡುಕೆ ಬಂದಿದೆ. ಈಗ ಇವನನ್ನ ಕಳಿಸಿದ್ರೆ ಮಹಾಬಲ ಹೇಳಿದ್ದು ನೂರಕ್ಕೆ ನೂರು ನಿಜವಾಗುತ್ತದೆ. ಇಲ್ಲ, ಇವತ್ತು ರಾತ್ರಿ ಅವನು ಇಲ್ಲೇ ಉಳಿತಾನೆ. ಅಡ್ರೆಸ್ ಪ್ರಪಂಚದ ಎಲ್ಲಾ ಮನುಷ್ಯರು ನಿನ್ನ ಹಾಗೆ
ಒಂದಲ್ಲ ಒಂದು ವಿಷಯದಲ್ಲಿ ತಾನು ಇತರಿಗಿಂತ ಬುದ್ಧಿವಂತ ಅಂತ ಅನ್ಕೊಂಡಿರ್ತಾರೆ. ಹಾಗೆ ಅನ್ಕೊಳ್ಳೋದಲ್ಲೇ ಹೋದ್ರೆ ಅವರು ಪ್ರಪಂಚದ ಮೇಲೆ ಬದುಕಿರೋದವ್ರಿಗೆ ಯಾತಕ್ಕೆ? ನಾನು ಕಾರವಾರದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾಗ ಜಾಲಿ ಸತ್ತಿ ಅಂತ ಒಬ್ರು ವಕೀಲರಿದ್ರು. ಅವರು ಪ್ರತಿ ಆರ್ಗ್ಯುಮೆಂಟ್ ಅಲ್ಲೂ ಒಂದು ಮಾತನ್ನು ತಪ್ಪೇ ಹೇಳ್ತಾರೆ. ಐ ಅಗ್ರಿ ಮೈ ಲಾರ್ಡ್, ದ ಆನರಬಲ್ ಕೌನ್ಸಿಲ್ ಇಸ್ ರೈಟ್ ಇನ್ ಆಲ್ ರೆಸ್ಪೆಕ್ಟ್ಸ್, ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ ಹಿ ಇಸ್ ರಾಂಗ್ ಅಂತ. ನಿಮ್ಮ ಹತ್ರ ವಾದ ಮಾಡಿ ಗೆಲ್ಲೋ ತಾಕತ್ತು ನನಗಿಲ್ಲ. ಆದ್ರೆ ಮನುಷ್ಯರು ಕಣ್ಣು ನೋಡಿದ್ರು ನನಗೆ ಸತ್ಯ ಗೊತ್ತಾಗ್ತದೆ. ಅವನು ಹೇಳಿದ ಒಂದು ಮಾತು ಸತ್ಯ ಅಲ್ಲ ಅಂತ ನನ್ನ ಮನಸ್ಸಿಗೆ. ಅಲ್ಲಯ್ಯ ಆ ಉಂತನಿಗೇನಯ್ಯ, ನನ್ನ ಹೆಸರು ಆನಂದ ಅಂತ, ಊರು ಸಂಪಾದೆ ಅಂತ, ಮಂಗಳೂರಿಗೆ ಪಂಪ್ ಸೆಟ್ ಕೊಂಡ್ಕೊಳಕ್ ಬಂದಿದ್ದೆ, ಮಧ್ಯದಲ್ಲಿ ಬಸ್ ತಲೆ ಹಾಕಿರು, ಮುಸ್ಲಿಂ ಅಂತ ತಿಳಿದು ಓಡಿಸ್ಕೊಂಡು ಬಂದ್ರು, ಓಡಿ ನಿಮ್ ಮನೆಗೆ ಬಂದೆ ಅಂತ ಅಷ್ಟೇ ತಾನೇ ಅವನು ಹೇಳಿದ್ದು. ಆದ್ರೆ ಇಷ್ಟು ಸರೀಸಾಗಿ ಹೇಳಿಲ್ಲ ಅವನು. ಮಾತಾಡುವಾಗ ಹೇಳಿ ಅಂತ ತಡೆದು ತಡೆದು ಯೋಚನೆ ಮಾಡ್ತಿದ್ದ. ನೀವು ಅವ್ರ ಮಾತು ನಂಬ್ತಿದ್ದೀರೋ ಇಲ್ಲ ಅಂತ ಕಣ್ಣಲ್ಲಿ ನಿಮ್ಮನ್ನು ಅಳತೆ ಮಾಡ್ತಿದ್ದ. ಆದ್ರೆ ನೀವು ಅವನ ಎಲ್ಲಾ ಮಾತು ನಂಬಿ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಕೂತಿದ್ರಿ. ಹಾಗಾಗಿ ನಿಮ್ಗೆ ಯಾವುದಕ್ಕೆ ಆಗ್ಲಿಲ್ಲ. ರೈಟ್, 100% ಕರೆಕ್ಟ್ ಕಣೆ. ಅಲ್ಲಿ ನಾನು ನಂಬಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ನಂಬದೆ. ನೀನು ನಂಬಬಾರದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ, ಹಾಗಾಗಿ ನೀನು ನಂಬಲಿಲ್ಲ. ಈ ನಂಬಿಕೆ ಅನ್ನೋದಿದೆಯಲ್ಲ ಮಾತು, ಇದು ಬಹಳ ವಿಚಿತ್ರವಾದ್ದು. ಇದು ಆಡೋ ಮನುಷ್ಯನಲ್ಲಿ ಇರೋದಿಲ್ಲ, ಹೇಳೋ ಮಾತ್ರಲ್ಲೂ ಇರೋದಿಲ್ಲ. ಕೇಳೋರ ಕಿವಿಗಳಲ್ಲಿ ಇರ್ತಾರೆ, ಕೇಳೋರ ಮನಸ್ಸಲ್ಲಿ ಇರ್ತಾರೆ. ನಿನ್ನ ಕಿವಿ 100ಕ್ಕೆ 100 ಸತ್ಯವನ್ನು ಬಯಸ್ತಾ ಇದ್ರೆ ಹೇಳೋ ಬಾಯಿ ಸುಳ್ಳೆಣ್ಣೆ ಆಡಿದ್ರು ಸತ್ಯವಾಗ್ತದೆ. ಅಕ್ಕ, ನಿನ್ನ ಪ್ರತಿವಾದಿಯೇ ಬಂದ, ನೀನು ಏನೇನು ಪಾಠ ಸವಾಲು ಮಾಡ್ಲಿಕ್ಕಿದೆಯೋ ಎಲ್ಲವನ್ನ ನೀನು ಅವನ ಹತ್ರನೇ ಮಾಡ್ಕೊಮಾರೆ. ನಾನು ಇವತ್ತೊಂದು ಸಣ್ಣ ವಾಕಿಂಗ್ ಹೋಗಿ ಬರ್ತೇನೆ, ಊರು ತಣ್ಣಗಿದೆ. ಇಡೀ ಊರು ಬೂದಿ ಮುಚ್ಚಿ ಕೆಂಡಿದ್ದಾಗಿದೆ. ಒಂದು ಸಣ್ಣ ಜಟಾಪಡಿ ನಡೀತೋ ಇಡೀ ಊರು ತುರಿತಾರೆ. ಈ ಮುದುಕ ಬಹಳ ಆಶಾವಾದಿಯೋ ಮಾಬಲಿ. ಹಾಗೆಲ್ಲ ಈ ದೇಶ ಮುಂದೆ ಬೂದಿ ಆಗುವಂತದ್ದು ಅಲ್ಲಪ್ಪ. ಏನೇ ಬರಲಿ, ಜೀರ್ಣಿಸಿ ಗೆಲ್ಲೋ ತಾಕತ್ತು ಈ ಹಿಂದೂ ಧರ್ಮಕ್ಕೆ ಇದೆ. ನೀನ್ ಹೇಳೋ ಈ ಹಿಂದೂ ಧರ್ಮವೇ ಬೇರೆ, ನಾನ್ ಹೇಳೋದೆ ಬೇರೆ. ಮತ್ತೆ ಏನಿದೆ ಇವತ್ತಿನ ಪೇಪರ್ನಲ್ಲಿ? ಗಲಾಟೆ ನಿಂತಿದೆ ಅಂತ ಪೇಪರ್ನ ಏನ್ ಗೊತ್ತಾ? ಪರಿಸ್ಥಿತಿ ತಹಬಂದಿಗೆ ಬಂದಿದೆ ಅಂತ ಬರೆದಿದ್ರೆ ಇಲ್ಲಿ ಗಲಾಟೆ ಮತ್ತಷ್ಟು ಹೆಚ್ಚಾಗಿರ್ತದೆ. ಜನ ಅಂತ ಕೇಳಿ, ನಾನು ಒಬ್ಬನೇ ಮಗ, ಅಕ್ಕ ತಂಗಿ ಯಾರೂ ಇಲ್ಲ. ತಂದೆಯ ಉದ್ಯೋಗ ಕಾಫಿ ಅಡಕೆ ತೋಟ, ಹೆಚ್ಚಿಗೆ ಏನೂ ಇಲ್ಲ. ಸಂಪಾಜೆಯಿಂದ ಯಾವ ಕಡೆ ಬಂತು ನಿಮ್ಮೂರು? ಸಂಪಾಜೆಯಿಂದ 3 ಕಿಲೋಮೀಟರ್ ಅಷ್ಟೇ. ಊರ ಹೆಸರು ತಗ್ಗಿನ ಮನೆ ಅಂತ, ಹಳ್ಳಿ ರಸ್ತೆ. ಸಂಪಾಜೆಯಲ್ಲಿ ನಾರಾಯಣ ರಾಯ ಅಂತ ಹೈಸ್ಕೂಲ್ ಮಾಸ್ತು, ನಿಮಗೆ ಗೊತ್ತಿರಬೇಕು. ಯಾರು ನಾರಾಯಣ ರಾಯ? ಇಲ್ಲ, ನಾವು ಇತ್ತೀಚೆಗಷ್ಟೇ ಸಂಪಾಜೆಗೆ ಬಂದಿದ್ದು. ನಮ್ಮ ತಂದೆ ಹಾಸನದಲ್ಲಿ ಮೊದಲು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರು, ನಾನು ಓದ್ಲಿಕ್ಕೆ ಅಂತ ಬೆಂಗಳೂರಲ್ಲಿದ್ದೆ. ಏನು ಓದಿತ್ತು? ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಯಾವ ಕಾಲೇಜಲ್ಲಿ?
ಥ್ಯಾಂಕ್ ಯು. ಕಾಫಿ ಬೇವರ್ಚನ ಮಕ್ಕಳು ಜಡ್ಜಾ ಬೇಕು. ನಾನು ಜಡ್ ಸಾಹೇಬ್ರ ಮಗ ಅಲ್ಲ, ನಮ್ಮಪ್ಪ ಅವ್ರಿಗೆ ದೂರದ ಸಂಬಂಧ. ನಾನು ತುಂಬಾ ದಿನಗಳಿಂದ ಓದ್ತಾ ಇಲ್ಲೇ ಇದ್ದೀನಿ. ಹಾಗಿದ್ರೆ ನೀ ಒಬ್ಬರ ಮಗ ಜಡ್ ಸಾಹೇಬ್ರಿಗೆ? ಅವಳ ಅಣ್ಣ ಒಪ್ಪಿದ್ದಾನೆ. ಕೆಲಸದಲ್ಲಿದ್ದಾರ? ಹೌದು. ಎಲ್ಲಿ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅವರು ನನ್ನ ಮನೆ ಸುದ್ದಿ ಎಲ್ಲ ಕೇಳ್ತಾ ಮಾತಾಡ್ತಾ ಇದ್ರು, ಹಾಗೆ ನಾನು ಕೇಳ್ದೆ ಅಷ್ಟೇ. ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಅದೇ ಪ್ರಸಂಗ ಏನಾದ್ರು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹೊರಗಡೆ ಮತ್ತೆ ಗಲಾಟೆ ಶುರುವಾದಾಗಿದ್ದೀನಿ. ನಾನು ಹೇಳಿದ್ರು ದೊಡ್ಡ ತುಂಬ ಹೋಗ್ಬೇಡಿ ಅಂತ. ಯಾವ ತರ ನನ್ನ ಮಾತು ಕೇಳಿದಾರ? ಮಂದ, ನಾನು ಸ್ವಲ್ಪ ದೂರ ಹೋಗಿ ನೋಡ್ಕೊಂಡು ಬರ್ತೀನಿ. ಪ್ರಶ್ನೆ ಉತ್ತರ ಕೊಡು. ಎಲ್ಲಿಗೆ ಹೋಗಿದ್ದೆ ಎಷ್ಟು ದಿವಸ? ನನಗೆ ಈ ಪ್ರಶ್ನೆ ಉತ್ತರ.
ಚಿಂತೆ ಮಾಡಬೇಡ, ತಪ್ಪು ನಿಂದಲ್ಲ, ಅವಳಿಗೆ ಅವಾಗ ಅವಾಗ ಹೀಗಾಗೋದಿದೆ. ಊರಲ್ಲಿ ಗಲಾಟೆ ಇನ್ನೂ ನಿಂತಿಲ್ಲ, ಇವತ್ತು ನೀನು ಹೋಗೋದು ಸ್ವಲ್ಪ ಕಷ್ಟವೇ. ಹೇಗೂ ಬಂದಿದ್ದೀಯ, ಇನ್ನೂ ಎರಡು ದಿವಸ ಇದ್ದೇ ಹೋಗು. ಹಾಕೊಂಡು ಮನೆ ಬಿಟ್ಟು ಹೊರಟೆ.
ಸೀದಾ ಮದ್ರಾಸಿಗೆ ಬಂದೆ. ಅಲ್ಲಿ ನನ್ನ ಪರಿಚಯದವರೊಬ್ಬರು ನನಗೆ ವುಡ್ಲ್ಯಾಂಡ್ಸ್ ಹೋಟ್ಲಿನಲ್ಲಿ ಕೆಲಸ ಕೊಡ್ಸೋದು. ಕೆಲಸ ಮಾಡ್ತಾ ಮಾಡ್ತಾನೆ ಕೇಟ್ರಿಂಗ್ ಕೋರ್ಸ್ ಮಾಡಿದೆ. ಅಲ್ಲಿಂದ ಅಮೇರಿಕಾದ ಡೆಲ್ಟಾ ಏರ್ಲೈನ್ಸ್ನಲ್ಲಿ ಫ್ಲೈಟ್ ಅಟೆಂಡೆಂಟ್ ಆಗಿ ಕೆಲಸ ಸಿಕ್ತು. ಬಹಳ ಪುರುಸೊತ್ತಿನ ಕೆಲಸ. ಒಂದಿನ ಕೆಲಸ ಮಾಡಿದ್ರೆ ಮೂರು ದಿನ ರಜಾ. ಸರಿ, ರಜಾ ಕಳೀಲಿಕ್ಕೆ ಅಂತ ಕಂಪ್ಯೂಟರ್ ಕೋರ್ಸ್ ಮಾಡಿದೆ. ಅದೇ ಸಮಯ ಸರಿಯಾಗಿ ನನಗೊಬ್ಬಳು ಹುಡುಗಿ ಪರಿಚಯ. ವಾರಕ್ಕೆ ಎರಡು ಸಾರಿ ಫ್ರಾಂಕ್ಫರ್ಟ್ನಿಂದ ನ್ಯೂಯಾರ್ಕ್ಗೆ, ನ್ಯೂಯಾರ್ಕ್ನಿಂದ ಫ್ರಾಂಕ್ಫರ್ಟ್ ಕೊಡೋದಿದ್ದ ಆ ಹುಡುಗಿ ನನ್ನನ್ನು ಬಹಳವಾಗಿ ಹಚ್ಚಿಕೊಂಡು ನನ್ನನ್ನು ಕೆಲಸದಿಂದ ಬಿಡಿಸಿ ತಾನು ಮೂರೇ ಜನರ ಜೊತೆ ಮಾಡ್ತಿದ್ದ ಪುಟ್ಟ ಸಾಫ್ಟ್ವೇರ್ ಕಂಪ್ನಿ ನನ್ನನ್ನು ಸೇರಿಸ್ಕೊಂಡು ಅರ್ಧರಾತ್ರಿಲಿ ಈ ಕಥೆನ ನನಗೆ ಹೇಳೋದಕ್ಕಿಂತ ಯಾರಾದರೂ ಕನ್ನಡ ಸೀರಿಯಲ್ ಡೈರೆಕ್ಟರ್ ಹೇಳಿದ್ರೆ ನಿಮ್ಮ ಕೆಲಸ ಸಿಗುತ್ತೆ. ನಿಜ, ತುಂಬ ನಾಟಕೀಯ ತಿರುವುಗಳಿರೋ ವಿಚಿತ್ರವಾದ ಸೀರಿಯಲ್ ನಂದು. ಆದರೆ ಈ ನಾಟಕೀಯತೆ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡ. ಇದು ನನ್ನ ಸೀರಿಯಲ್ನ ಫಸ್ಟ್ ಎಪಿಸೋಡ್ ಅಷ್ಟೇ, ಮುಂದಿನ ಎಪಿಸೋಡ್ ಇನ್ನೂ ನಾಟಕೀಯವಾಗಿದೆ. ಕೇಳು, ನಾನು ಆ ಪುಟ್ಟ ಸಾಫ್ಟ್ವೇರ್ ಕಂಪನಿಗೆ ಸೇರಿದ ಕೆಲವೇ ತಿಂಗಳಲ್ಲಿ ಒಂದು ಆಕಸ್ಮಿಕ ನಡೀತು. ಯಾವುದೋ ಇನ್ನೊಂದು ಸಾಫ್ಟ್ವೇರ್ ಕಂಪನಿಯ ಮೊಗ್ಗಲು ಮುರಿಬೇಕು ಅಂತ ಹವಣಿಸ್ತಿದ್ದಂಥ ಬಿಲ್ ಗೇಟ್ಸ್ ತನ್ನ ಯೋಜನೆಯ ಸಣ್ಣ ಉಪಾಯವಾಗಿ ನಮ್ಮ ಕಂಪನಿಯನ್ನು ಕೊಂಡ್ಕೊಂಡು ಬಿಟ್ಟ. ಅಷ್ಟೇ, ಕುಳಿತಲ್ಲೇ ನಾವು ಏಕಾಏಕಿ ದೊಡ್ಡವರಾಗಿಬಿಟ್ಟು. ಫಿಫ್ತ್ ಅವೆನ್ಯೂದಲ್ಲಿ ಭರ್ಜರಿ ಮನೆ ಮಾಡಿ ಸಂಸಾರ ಕೂಡಿದ್ರು. ಪ್ರಸ್ತುತ ನಾನಿರೋದು ಅದೇ ಮನೆ. ನಿನ್ನ ಕಥೆಯೇನು ತುಂಬಾ ಸ್ವಾರಸ್ಯವಾಗಿ ಏನೋ ಇದೆ. ಆದರೆ ನಂಬಬೇಕು ಅಂತ ನಾನು ಬಯಸಿದ್ರು ನಂಬಲಿಕ್ಕೆ ಆಗದೇ ಇರುವಂತಹ ಹಲವು ಸಂಗತಿಗಳಿದ್ದಾರೆ. ಈಗ ನ್ಯೂಯಾರ್ಕಿನ ಫಿಫ್ತ್ ಅವೆನ್ಯೂದಲ್ಲಿ ಹೆಂಡತಿ ಜೊತೆ ಸುಖವಾಗಿ ಬದುಕ್ತಾ ಇರೋ ನೀನು ಇಲ್ಲಿ ಬಂದಿದ್ದಾದ್ರೂ ಯಾತಕ್ಕೆ? ಅದು ಈ ಅಪರಾತ್ರಿ ಇಂಥ ವಿಚಿತ್ರ ವಾಮ ಮಾರ್ಗದಿಂದ ಬಂದಿದ್ದೇನೆ ಅಂತ ನಾನೇ ಹೇಳಿದೆ. ನಾನಿನ್ನೂ ಫಿಫ್ತ್ ಅವೆನ್ಯೂ ಅಂತ ನನ್ನ ಮನೆಯಲ್ಲೇ ಇದೆ. ಬೇಕಿದ್ರೆ ಫೋನ್ ಮಾಡು. 00111333453. ಹಾಗಿದ್ರೆ ನೀನು ಯಾರು? ಆ ಅನಂತನ ಭೂತ? ಭೂತ, ಪಂಜುರ್ಲಿ, ಪಾರ್ದನ ಇವೆಲ್ಲ ಹಳೆ ಕಾಲದ ಪರಿಭಾಷೆಗಳು. ಅವೆಲ್ಲ ಈಗಿರೋದು ನಮ್ಮ ಜಾನಪದ ಸಂಶೋಧನಾಕಾರರ ಕಡತಗಳಲ್ಲಿ ಮಾತ್ರ. ನಾನು ಹೇಳ್ತಾ ಇರೋದು ಹೊಸ ಭಾಷೆ, ಕಂಪ್ಯೂಟರ್ನ ಪರಿಭಾಷೆ. ಆ ಭಾಷೆಯಲ್ಲಿ ಹೇಳೋದಾದರೆ ಇದು ಭ್ರಾಮಕ ವಾಸ್ತವ, ವರ್ಚುಯಲ್ ರಿಯಾಲಿಟಿ. ಒಂದು ನಿಜವಾದ ಜಾಗಕ್ಕೂ ಇಂಟರ್ನೆಟ್ನಲ್ಲಿ ಬರುವ ವೆಬ್ಸೈಟ್ಗೂ ಇರುವಂಥ ವ್ಯತ್ಯಾಸ ಅದು. ನಂಬಲಿ ಬಿಡಲಿ, ನಿನ್ನ ಕಥೆ ಸ್ವಾರಸ್ಯವಾಗಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಆದರೆ ಇಷ್ಟೆಲ್ಲ ಸ್ವಾರಸ್ಯಕರವಾದ ಮಾತಿನ ಬಲೇನ ಯಾರಿಗಾಗಿ ಹಾಕ್ತಾ ಇದೆಯಾ? ಈ ಅಪರಾತ್ರಿಲಿ ನನಗೆ ಈ ಕಥೆ ಹೇಳಿ ನಿನಗೇ ಲಾಭ? ಅದನ್ನೇ ಹೇಳಿಕೊಟ್ಟೆ, ನಾನು ಇಲ್ಲಿಗೆ ಉದ್ದೇಶವಿಲ್ಲದೆ ಬಂದದ್ದಲ್ಲ. ನಿನ್ನಿಂದ ನನಗೊಂದು ಸಹಾಯ. ಏನು ಸಹಾಯ? ಸುತ್ತಿ ಬಳಸಿ ಮಾತಾಡೋದಿಲ್ಲ, ಒಂದೇ ಮಾತಿನಲ್ಲಿ ಹೇಳ್ತೇನೆ. ನೀನು ನಾನಾಗಬೇಕು. ಅಂದರೆ ನಾಳೆ ಬೆಳಿಗ್ಗೆ ನೀನು ಎದ್ದವನೇ ಈ ಮನೆಯ ಎಲ್ಲರನ್ನ ಕರೆದು ನೀನೇ ಅನಂತ ಅಂತ ಹೇಳ್ಕೊಳ್ಬೇಕು. ಈ ಮನೆಯ ಮಗನಾಗಿ ರೂಪಾಂತರ ಹೊಂದಬೇಕು. ಸಾಧ್ಯವಿಲ್ಲ, ನೀನು ಬದುಕಿನ ಹಾಗೆ ನನ್ನ ಬದುಕು ಸಿನಿಮಾ ಕತೆ ತರ ಮಾಡೋಣ. ನನಗಾಗಿ ಅಲ್ಲ,
ನಿನಗಾಗಿಯೇ ನೀನು ಆ ರೀತಿ ಹೇಳ್ಕೊಳ್ಬೇಕಾಗಿರೋದು ಅನಿವಾರ್ಯ. ಆ ಒಮ್ಮೆ ಹೇಳ್ಕೊಳ್ಳಿಲ್ಲ ಅನ್ನು ಆಗ ನಾಳೆ ಅಥವಾ ನಾಡಿದ್ದು ನೀನು ಈ ಮನೆ ಬಿಟ್ಟು ಆಚೆ ಹೋಗಲೇಬೇಕಾಗ್ತದೆ. ಆಗ ಒಬ್ಬರಲ್ಲ ಒಬ್ಬರು ನಿನ್ನ ಗುರುತು ಹಿಡಿದೇ ಇಡ್ತಾರೆ. ಆಗ ನಿನ್ನ ಕಥೆ ದುರಂತ ನಾಟಕದ ಹಾಗೆ ಕೊನೆಗೊಳ್ತದೆ. ಮಾತು ನಿಜ. ಆದರೆ ಸುಳ್ಳಿನ ಮೇಲೆ ಸಂಬಂಧಗಳನ್ನು ಕಟ್ಟಲ್ಲ. ಸುಳ್ಳಿನ ನೆಲಕಟ್ಟಿನಲ್ಲಿ ಸಂಬಂಧಗಳನ್ನು ಕಟ್ಟಿ ಪ್ರಯೋಜನವಿಲ್ಲ. ನನ್ನ ಕೇಳಿದ್ರೆ ಈ ಪ್ರಪಂಚದ ಮೇಲಿರುವ ಎಲ್ಲ ಸಂಬಂಧಗಳು ನಿಂತಿರೋದು ನಂಬಿಕೆಯ ಮೇಲೆ ಹೊರತು ಸತ್ಯದ ಮೇಲಲ್ಲ. ಇವ ನನ್ನ ಅಣ್ಣ, ಇವಳು ನನ್ನ ಹೆಂಡತಿ, ಇವ ನನ್ನ ಅಪ್ಪ. ಇಲ್ಲಿಂದ ಪ್ರಾರಂಭವಾಗಿ ಇವನು ಹಿಂದೂ, ಇವನು ಮುಸ್ಲಿಂ, ಈ ಎಲ್ಲ ಸಂಬಂಧಗಳು ನಿಂತಿರೋದು ನಂಬಿಕೆ ಮೇಲೆ. ಅಂದ್ರೆ ಸುಳ್ಳಿನ ಮೇಲೆ ನಂಬಿಕೆ ಅನ್ನೋದು ನಾನು ಬೇಕಾದ ಸಮಯದಲ್ಲಿ ಬೇಕಾದ ರೀತಿ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೋಡು. ಅದು ನನ್ನ ಸಮಸ್ಯೆ. ನಿಜ, ಅದು ನಿನ್ನ ಸಮಸ್ಯೆ, ಈ ದೇಶದ ಸಮಸ್ಯೆ, ಈ ಕಾಲದ ಸಮಸ್ಯೆ ಕೂಡ. ನಾನು ಯಾರು, ನನ್ನ ಊರು ಯಾವುದು, ನನ್ನ ದೇಶ ಯಾವುದು, ನನ್ನ ಜಾತಿ, ನನ್ನ ಕುಲ, ನನ್ನ ಜನಾಂಗ ಯಾವುದು, ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತಿನ ರಾಜಕಾರಣ ಸಾವು ಮತ್ತು ಬದುಕಿನ ಪ್ರಶ್ನೆಗಳನ್ನಾಗಿ ಮಾಡ್ತಾ ಇದೆ. ಇಂಥ ಪ್ರಶ್ನೆಗೆ ಇಂತಿಂಥದ್ದೇ ಉತ್ತರ ಕೊಡಬೇಕು ಅನ್ನೋದನ್ನು ನಿಗದಿ ಮಾಡಲಿಕ್ಕೆ ಹೊರಟಿದೆ. ಇಂಥ ರಾಜಕಾರಣದ ನಡುವೆ ಬದುಕು ಉಳಿಬೇಕು ಅನ್ನೋ ಆಸೆ ಆದರೂ ನಿನಗಿದ್ರೆ, ಇದನ್ನು ಜಯಿಸಬೇಕು ಅನ್ನೋ ಹಂಬಲವಾದರೂ ನಿನಗಿದ್ರೆ, ನೀನು ಹೊಸ ರೀತಿ ಉತ್ತರಗಳನ್ನು ಕೊಡುವಂಥ ಛಾತಿಯನ್ನು ಬೆಳೆಸಬೇಕು. ಅದಕ್ಕೆ ಬೇಕಾಗುವ ಹೊಸ ನಂಬಿಕೆಗಳನ್ನು ಸ್ವೀಕರಿಸುವ ಮುಕ್ತತೆ ನಿನಗೆ ಸಾಧ್ಯವಾಗಬೇಕು. ನೀನು ಹೇಳೋ ಹೊಸ ನಂಬಿಕೆಗಳನ್ನು ನಾನು ಒಪ್ಕೊಂಡೇನು, ಆದರೆ ಲೋಕ ಅದನ್ನು ಒಪ್ಪಬೇಕಲ್ಲ. ನಾನು ಅದನ್ನು ಒಪ್ಕೊಳ್ಳೋಷ್ಟು ಸಲೀಸಾಗಿ ಲೋಕ ತನ್ನನ್ನು ತಾನು ನಂಬಿಸ್ಕೊಳ್ಳೋದಿಲ್ಲ. ಗುಡ್, ನಿನ್ನನ್ನು ನೀನು ನಂಬ್ಕೊಳ್ಳೋಕೆ ತಯಾರಿದ್ದೀಯ ಅಂತಾದರೆ ಬೇರೆಯವರು ನಿನ್ನನ್ನು ನಂಬಲಿಕ್ಕೆ ಬೇಕಾಗುವಂಥ ಕೆಲವು ಉಪಾಯಗಳನ್ನು ನಾನೇನು ಇಟ್ಟುಕೊಡ್ತೇನೆ. ಈ ಮನೆಯ ಮಗ ತನ್ನ ಬಾಲ್ಯದಲ್ಲಿ ಏನೇನು ಮಾಡ್ತಿದ್ದ ಅನ್ನುವ ಅಪ್ಪ ಅಮ್ಮನಿಗೆ ಮಾತ್ರ ಗೊತ್ತಾಗುವಂಥ ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ. ಈ ಚೀಟಿಯನ್ನು ಅವರು ಕೊಡುವುದು ಸಮಯ ನೋಡಿ ಈ ಸಂಗತಿಗಳನ್ನು ಅವರು ತಿಳಿಸ್ಬಿಟ್ರೆ ನನ್ನ ಅಪ್ಪ ಏನು, ಅವನ ಅಪ್ಪನ ಅಪ್ಪ ಕೂಡ ಒಪ್ಪಿಗೆ ಹೋಗ್ತಾನೆ. ಬೆಸ್ಟ್ ಆಪ್ಷನ್, ಹೊಸ ಆತ್ಮವನ್ನು ತಿಳಿಸಿ ಹೊಸ ಭವಿಷ್ಯಕ್ಕಾಗಿದ್ದಾಗ ನಿನಗೆ ಒಳ್ಳೇದಾಗ್ತದೆ. ಮತ್ತೆಂದಾದರೂ ನಿನಗೆ ಸಹಾಯ ಬೇಕಿದ್ರೆ ಕರೆ. ನಿಲ್ಲು, ನಿನ್ನ ಉಪಾಯನ ನಾನು ಒಪ್ಕೋತೀನಿ, ಆದರೆ ಇದು ತಾತ್ಕಾಲಿಕ ಉಪಾಯ ಮಾತ್ರ. ಇಷ್ಟೆಲ್ಲ ಕಷ್ಟಪಟ್ಟು ಈ ಕೆಲಸ ಯಾರಿಗೋಸ್ಕರ ಮಾಡ್ತಿದ್ದೀಯಾ? ನನ್ನ ಜೀವ ಉಳಿಸ್ಬೇಕು ಅನ್ನೋ ಕರುಣೆ ಇದ್ದಲ್ಲೇನು? ನಿಜ ಹೇಳು. ಬಡತನದಲ್ಲೇ ಬೆಳೆದು ದೊಡ್ಡ ನ್ಯೂಸ್ ಪೇಪರ್ ಟೈಪನ್ ಆಗಿ ಸತ್ತ. ಸಾಯಕ್ಕೆ ಮುಂಚೆ ಅವನು ಹೇಳಿದ ಒಂದೇ ಒಂದು ಶಬ್ದ, ರೋಸ್ ಬಡ್. ಸರಿ, ಆ ಪತ್ರದ ಅರ್ಥ ಏನು ಅಂತ ಪತ್ರಕರ್ತರು ಹುಡುಕ್ತಾರೆ, ಪತ್ತೆದಾರಿಕೆ ಮಾಡ್ತಾರೆ. ಯಾರಿಗೂ ಅದರ ರಹಸ್ಯ ಭೇದಿಸೋಕೆ ಸಾಧ್ಯವೇ ಆಗೋದಿಲ್ಲ. ಸಿನಿಮಾದ ಕೊನೆಯಲ್ಲಿ ಕೇನ್ನ ಭಾರಿ ಮನೆಯ ಸಾಮಾನು ಸರಂಜಾಮಗಳನ್ನೆಲ್ಲ ಹರಾಜಾಗ್ತಿರ್ತಾರೆ. ಆಗ ಕೆಲಸಕ್ಕೆ ಬಾರದಂತ ವಸ್ತುಗಳನ್ನ ಬೆಂಕಿಗೆ ಬಿಸಾಕ್ತಿರ್ತಾರೆ. ಹಾಗೆ ಬೆಂಕಿಗೆ ಬಿಸಾಕಿದ ಮಕ್ಕಳಾಟದ ಸಾಮಾನಿನ ಮೇಲೆ
ಸಣ್ಣಕ್ಕೆ ಬಂದಿರ್ತದೆ. ರೋಸ್ ಬೋಟ್, ಗುಲಾಬಿ ಮೊಗ್ಗು, ಸೋನಾರು ಬಂತ ಅಂದ್ರೆ ಇದು ರೋಸ್ ಬೋಟ್.
ಮಾತಾಡೋದು ಮೊದಲು ನನಗೆ ಅನಿಸಿದ್ದು ನಾನು ಹೇಳ್ತೇನೆ. ಇದು ಯಾವುದೋ ಒಂದು ಸಿನಿಮಾ ಕತೆ ಅಂತ ನನಗೆ ಅನಿಸ್ತು. ನಿನ್ನೆಯಿಂದ ನನ್ನ ಮನಸ್ಸಿಗೆ ಇಂಥದ್ದೇನೋ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಒಂದೆರಡು ದಿವಸದಿಂದ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿನ್ನೆ ನಾನು ಅವನತ್ರ ಮಾತಾಡ್ತಾ ಇದ್ದಾಗ ನಾನು ಅಲ್ಲೇ ಇದ್ದೆ. ನನಗೂ ಒಂದು ಕ್ಷಣ ಭ್ರಮೆ ಆಗಿಸ್ಬಿಟ್ಟಿತ್ತು. ಮಾವಳು ಬದುಕು ಸಿನಿಮಾ ತರ ಇರೋದಿಲ್ಲ ಅನ್ನೋದು ಸರಿ, ಆದ್ರೆ ಸಿನಿಮಾ ತರ ಇರಲೇಬಾರದು ಅನ್ನೋದಕ್ಕೆ ನಾನು ಯಾರು ನೀನ್ ಯಾರು? ನೀವು ನೋಡಿದ್ರಲ್ಲಪ್ಪ, ನೀವು ಜೀವನದಲ್ಲಿ ಇಂಥ ಸಾವಿರಾರು ಕೇಸ್ಗಳನ್ನ ಬಗೆಹರಿಸಿ, ಯಾವುದಾದ್ರೂ ಒಂದೇ ಒಂದು ಕೇಸ್ನಲ್ಲಾದ್ರೂ ಹೀಗೆ ಸಿನಿಮಾದಲ್ಲಾದ ಹಾಗೆ ದೇವರು ಪ್ರತ್ಯಕ್ಷ ಆಗಿ ಮಂಗಳ ಕೊಟ್ಟಿದ್ದೀವ್ಯಾ? ಇಲ್ಲ, ಆದ್ರೆ ಆದರೆ ದೇವರು ಪ್ರತ್ಯಕ್ಷ ಆದಾಗ ಅವನ ಹತ್ರ ಈ ಪ್ರಶ್ನೆ ಕೇಳೋದಕ್ಕೆ ಬರೋದಿಲ್ಲ. ಹತ್ತು ಆಯ್ತು ಬಿಡು, ನೀವೆಲ್ಲ ಇದನ್ನು ನಂಬಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಂಬ್ತೀರಿ. ನಾನು ಈಗ ಏನ್ ಮಾತಾಡಿರೋ ಅದು ಕೋಣೆ ಮುಂದೆ ಕಿಂದರಿ ಬಾರಿಸಿದಾಗ ಆಗುತ್ತೆ. ಎಲ್ಲವನ್ನು ಮಾತಿನಲ್ಲಿ ತೀರ್ಮಾನ ತಗೋಬೇಕಂತ ಹಠ ನಿಮಗೆ? ಇದು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋದಲ್ಲ. ನಾನೀಗ ನೆಟ್ಟಿಗೆ ಅವನ ಹತ್ರ ಹೋಗ್ತೀನಿ. ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತೀನಿ, ಯಾರು ನೀನು? ನೀನ್ ನನ್ನ ಮಗ ಹೌದಾ? ನೀ ಹೌದು ಅಂದ್ರೆ ಹೌದು, ಅಲ್ಲ ಅಂದ್ರೆ ಅಲ್ಲ. ಅಮ್ಮ ನಿನ್ನ ಪತ್ರವನ್ನು ಓದಿದ್ವು, ಆದರೆ ನಿಮಗೆ ನಂಬಲೇಬೇಕು ಅಂತ ನಾನು ಒತ್ತಾಯ ಮಾಡೋದಿಲ್ಲ. ಅದು ನಿಮಗೆ ಬಿಟ್ಟ ವಿಷಯ. ನಂಬಲೇಬೇಕು ಅಂತಿದ್ರೆ ಅದಕ್ಕೆ ಸಹಾಯ ಮಾಡುವಂತಹ ಒಂದೆರಡು ಸಂಗತಿನ ಹೇಳ್ತೀನಿ. ಏನದು ಹೇಳು? ಏನಿಲ್ಲ, ಒಂದಿಷ್ಟು ಹಳೆಯ ನೆನಪುಗಳು. ಇನ್ನು ನಮ್ಮಿಬ್ಬರಿಗೂ ಸಂಬಂಧಪಟ್ಟಿದ್ದ ಮಂದಿ. ಆವತ್ತು ಊರಲ್ಲಿ ರಥೋತ್ಸವ, ಶಂಭುಲಿಂಗೇಶ್ವರನ ಜಾತ್ರೆ, ಅಪ್ಪ ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು. ಬುಸಜ್ಜೆ ಹೊತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ನಿನ್ನನ್ನು ಕರ್ಕೊಂಡು ಮೇಲ್ಮಹಡಿಗೆ ಹೋದೆ. ಅಲ್ಲಿ ಬಚ್ಚಿಟ್ಟಿದ್ದ ಒಂದು ಸಿಗರೇಟ್ ಪ್ಯಾಕ್ ತೆಗೆದು ನಾನು ಹಚ್ಚಿದೆ. ಸೇತಿಯ ಅಂತ ನಿನ್ನನ್ನು ಕೇಳಿದೆ. ನೀನು ಹೂ ಅಂತ ಇಸ್ಕೊಂಡು ಹಚ್ಕೊಂಡೆ. ಒಂದೇ ಸಾರಿ ಹೊಗೆ ಹೇಳ್ದು ನಿನ್ ಕೆಂಪಷ್ಟು. ನಾನು ರಾಜಾರೋಷವಾಗಿ ಸಿಗರೇಟ್ ಸೇರ್ತಾನೆ ಇದ್ದೆ. ನೀನ್ ನನ್ನ ದೊಡ್ಡ ಮನುಷ್ಯ ಆಗೋ ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಬಹಳ ಹಿಂದೆ ಒಂದು ದಿನ ನಾನಾಗ ಸಣ್ಣವನಿದ್ದೆ, ಗವರ್ನ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದೆ. ನಮ್ಮ ಕ್ಲಾಸ್ ಟೀಚರು ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಕೇಳಿದ್ರು. ನೀವು ಬಂದ್ರಿ. ಟೀಚರ್ ಕ್ಲಾಸ್ನಲ್ಲಿ ನಾನು ಕೂತು ಬರೀತಿದ್ದ ಚಿತ್ರಗಳನ್ನೆಲ್ಲ ತೋರಿಸಿದ್ರು. ಓದಿನಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದರು. ನೀವೇನು ಮಾತಾಡಲಿಲ್ಲ, ವಾಪಸ್ ಹೋಗುವಾಗಲೂ ಏನೂ ಹೇಳಿಲ್ಲ. ಎಲ್ಲೋ ಒಂದು ಕಡೆ ರಸ್ತೆನಲ್ಲಿ ಕಾರ್ ನಿಲ್ಲಿಸಿದ್ರಿ. ಒಂದು ಸಣ್ಣ ಹೋಟ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ರಸಗುಲ್ಲ ಕೊಡ್ಸಿದ್ರಿ. ನಾನು ರಸಗುಲ್ಲ ತಿಂತ ಕರ್ತೆತ್ತಿ ನಿಮ್ಮ ನೋಡಿದೆ. ನಿಮ್ಮ ಕಣ್ಣಲ್ಲಿ ನೀರು ತುಂಬಿತ್ತು. ಆಗ ನಾನು ನಿಮ್ಮ ನೋಡಿತು ಅದೇ ಕೊನೆ, ಅದೇ ಮಕ್ಕಳು. ಇನ್ನೊಂದು ಅಮ್ಮನ ನೆನಪು ನೋಡೋನಂತೂ ನಮ್ಗೆ ಈ ನೆನಪಿನ ಸಹ ಬರೀ ಬೇಡ. ಹಳೆ ನೆನಪು ನಾವೇನ್ ಮಾಡೋದಿದೆ? ಮಂದ ದೇವರ ಒಂದು ತುಪ್ಪು ದೀಪ ಹಚ್ಚು. ನಿನ್ಗೆ ಇಷ್ಟ ಅಂತ ಕಾಯಿರಸ ಮಾಡಿದ್ದೇನೆ. ಮಂದ ಬಾ.
ನನಗೆ ಇದನ್ನೆಲ್ಲ ನಂಬಬೇಕು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಹೊಸ ಕಾಲದ ಮನುಷ್ಯ, ಯಾವುದಕ್ಕೂ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕು. ಊಟ ಆದ್ಮೇಲೆ ಮಾತಾಡೋಣ. ಈ ಸಿನಿಮಾದಲ್ಲಿ ನನ್ನ ಖಳನಾಯಕನ ಪಾತ್ರ ಅಂತ ಮೊದಲೇ ತೀರ್ಮಾನ ಆಗಿದೆ. ನಾನು ಇದನ್ನೆಲ್ಲ ನಂಬಬೇಕು ಅಂದ್ರು ನನಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ತಮ್ಮದೇ ಆದ ಸ್ವಂತ ಕಥೆಯಾದ ರಾಮಾಯಣವನ್ನ ಹಾಡಿ ತೋರಿಸ್ತಾರೆ. ಹಾಗ ಆ ಕಥೆಯನ್ನು ಕೇಳ್ತಾ ಕೇಳ್ತಾ ತನ್ನ ಹಾಗೇ ಇರುವ ಲವಕುಶರನ್ನ ನೋಡ್ತಾ ನೋಡ್ತಾ ಶ್ರೀರಾಮಚಂದ್ರರಿಗೆ ಅಭಿಜ್ಞಾನವಾಗ್ತದೆ. ಆಗ ಆ ಕುಟುಂಬ ಒದ್ದಾಗಿ ಅಯೋಧ್ಯೆಗೆ ಮರಳುತ್ತಾರೆ. ನೋಡ್ತಾ ಇರುವ ಸಿನಿಮಾ, ಕೇಳ್ತಾ ಇರೋ ಕಥೆ ಇದ್ದಕ್ಕಿದ್ದ ಹಾಗೆ ನಮ್ಮದೇ ನಿಜ ಜೀವನ ಆಗಿಬಿಟ್ಟ ಹಾಗೆ. ಅಥವಾ ಈ ನಾಟಕದೊಳಗಿನ ಪಾತ್ರದಾರಿಗಳು ಪ್ರೇಕ್ಷಕರನ್ನೂ ನಾಟಕದೊಳಗೆ ಸೇರಿಸ್ಕೊಂಡು ಬಿಟ್ಟ ಹಾಗೆ. ಅದು ರಾಮಾಯಣ. ಆದರೆ ಈ ಕಲಿಯುಗದಲ್ಲೂ ಇಂಥ ಘಟನೆಗಳು ಸಂಭವಿಸ್ತದೆ ಎನ್ನುವುದನ್ನ ಖಂಡಿತವಾಗಿ ನಮಗೆ ನಂಬಲಿಕ್ಕೆ ಸಾಧ್ಯವಾಗ್ತದೆ. ನನಗೂ ಅಷ್ಟೇ ಶಾಸ್ತ್ರಿಗಳೇ, ನನಗೆ ಇದನ್ನೆಲ್ಲ ನಂಬಲಿಕ್ಕೆ ಸಾಧ್ಯವಿಲ್ಲ. ನಾನು ಇಂಥ ಸಾವಿರಾರು ಕೇಸಿನ ಎಳೆ ಎಳೆ ಹಿಡಿದು ಪರೀಕ್ಷೆ ಮಾಡಿದ್ದೀನಿ. ಆಸ್ತಿ ಆಸೆಗೆ ಅಪ್ಪನನ್ನೇ ಕೊಂದಿರೋ ಮಕ್ಕಳು, ಇನ್ಶೂರೆನ್ಸಿನ ಹಣಕ್ಕೆ ಸುಳ್ಳು ಸುಳ್ಳಿ ಮಕ್ಕಳನ್ನು ಸೃಷ್ಟಿ ಮಾಡೋ ತಾಯಂದ್ರು, ಹೀಗೆ ಎಲ್ಲ ಸಂಬಂಧಗಳು ಸುಳ್ಳು ಸತ್ಯವೋ ಕನಸು ಗೋಜಲು ಗೋಜು ಆಗಿರುವಂತ ಬೇಕಾದಷ್ಟು ನೋಡಿದವನು. ಆದ್ರೆ ಈಗ ಕಾಲ ಮುಂದಲ್ಲ ಶಾಹುಕಾರ, ಅದು ಇರುವುದೇ ಆಕೆ. ನಾನು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಹಾಗೆ ಈಗ ಇಲ್ಲ. ಕಣ್ಣನೂರಿನಲ್ಲಿ ಪಿಣೆ ಓಣಂ ಹಬ್ಬಕ್ಕೆ ಸ್ವಲ್ಪ ಮುಂಚೆ ಏನಾಗಿದೆ ಗೊತ್ತುಂಡ? ಏನಾಗಿದೆ? ದುಬಾಯಿನಲ್ಲಿ ಚತ್ತು ಹೋಗಿದೆ ಅಂತ ಆಗಿದ್ದ ಮನುಷ್ಯ ಇಲ್ಲಿ ನೋಡುವಾಗ ಕಣ್ಣೆದುರಿನಲ್ಲಿ ನಿಂತುಕೊಂಡಿದೆ. ನಾನು ನಿನ್ನ ಕಂಠ ಅಂತ ಹೇಳ್ತೇನೆ. ಬಿಡಿಸಿ ನೋಡಿದ್ರೆ ಏನು ಇಲ್ಲ, ಪಣಂ ಕಂಡಾರು ಪಣಂಪಾಯ್ತೀರಿ. ಎಲ್ಲ ತುಟ್ಟು ತುಟ್ಟಿಗಾಗಿ ತುಟ್ಟಿಗಾಗಿ ಈ ಮನುಷ್ಯ ಸಾಯಕ್ಕೂ ಸರಿಯೇ ಕುಂಟಲಿಕ್ಕೂ ಸರಿಯೇ. ಶಾಸ್ತ್ರಿಗಳೇ, ನನಗೆ
ಒಂದು ಕಥೆ ನೆನಪಾಗುತ್ತಾ ಉಂಟು. ಈ ಉಡುಪಿ ಮಠ ಉಂಡಲ್ಲ, ಅಲ್ಲಿ ಒಂದು ಶಲ ಒಂದು ಶಕ್ತಿ ಹೋಗಿ ಭಟ್ಟರ ಪಂಕ್ತಿಯಲ್ಲಿ ಕೂತು ಬಿಡ್ತಾನೆ. ಏನ ಶಕ್ತಿ ಹೋಗಿ ಭಟ್ಟರ ಪಂಕ್ತಿಯಲ್ಲಿ ಕೂತು ಬಿಡ್ತಾನೆ. ಒತ್ತಾಗಬಾರದು ಅಂತ ಒಂದು ಜನಿವಾರ ಕೂಡ ಹಾಕೊಂಡು ಬಂದಿತ್ತಂತೆ. ಸರಿ, ಬಾಳೆ ಹಾಕಿದ್ರು, ಬಾಳೆ ತೊಳೆಯಲಿಕ್ಕೆ ನೀರು ಹಾಕಿದ್ರು. ಆಗ ಅಲ್ಲಿ ಇದನ್ನೆಲ್ಲ ಬಡಿಸಲಿಕ್ಕೆ ಬಂದ ಮಾಣಿ ಒಂದು ನೋಡ್ದ. ಶಕ್ತಿ ಬಾಳೆಯನ್ನು ಹೀಗೆ ತೊಳೆತಾ ಮಾಡಿ ಕೂಗಲೆ ಕೂಡಿ ನೀನು ಮಠರ ಪಂಕ್ತಿಯಲ್ಲಿ ಯಾಕೆ ಕುಂತದ್ದು? ಶಕ್ತಿ ಕೂಡಲೇ ಕುಂಡೆಗೆ ಕಾಲು ಕೊಟ್ಟು ಸಣ್ಣ ಒಂದು ಚೂ ಎಡಬಿಟ್ಟು ಆದರೂ ಏನೆಲ್ಲ ಗಡಬಡಿ ಆಗ್ತದೆ ಅಂತ ನಾನು ಹೇಳ್ತು ಅಷ್ಟೇ. ನೀವು ಮಾತಾಡ್ತಾ ಇರಿ, ಅನಂತ ಏನ್ ಗೊತ್ತಿದ್ದನ ಮಳ್ಳು, ಎನ್ನ ಸಂಖ್ಯಾತರೆ ನೀ ಎಂತ ಕರ್ತಿದ್ದಿ ನೆನಪಿದ್ದ ಮಳ್ಳು? ಬೊಂಬಾಯಮ್ಮ ಬೊಂಬಾಯಮ್ಮ ಹೇಳ್ತಿದ್ದೆ ಅಲ್ಲ, ಅವನೀಗ್ಲೂ ಹಂಗೆ ಇದ್ದೇನು ಮಾತು ಒಂಚೂರು ಜಾಸ್ತಿಯೇ ಎಲ್ಲ ಹೇಳ್ತಾ ಮರ್ದಬಾಯಾಗಿದ್ದು ಇಷ್ಟೊತ್ತಿಗೆ ಹೊರದೆ ಹೋಗ್ತು ಬಾವಾಜಿಕ್ಕಿದ್ರು ಹೇಳಿ. ನಿಮ್ಮ ಮೊದಲನೇ ಮಗ ಗಣಪು ಶಿವಮೊಗ್ಗದಾಗ ಟಾರ್ಜಿ ಬಿಲ್ಡಿಂಗ್ ಕಟ್ಸಿದ ಹಳ್ಳ ಅಪ್ಪಮ್ಮ. ನೀ ಶಂಕಿರಕರೆ ಅವಂಗೆ ಎಂತ ಕರ್ತಿದ್ದೆ ಹೇಳು? ಹೊಲ್ಕಟ್ಟಾಬ್ರು ಹೊಲ್ಕಟ್ಟಾಬ್ರು ಇದ್ದ ಅವಂಗೆ ಎಂತಾಯ್ತು? ಪೇಟೆ ತುಂಬ ಅಂಗಡಿದ್ದು, ಕೈ ತುಂಬ ದುಡ್ಡಿದ್ದು, ಮನೆ ಬಟ್ಟೆ ತೊಳೆಯಕ್ಕೆ ಮಿಷಿನ್ ಇತ್ತು, ಓಡಾಡಕ್ಕೆ ಮಾರ್ತಿ ಕಾಯ್ದು. ಆದ್ರೆ ಮನೆ ಬದ್ನೇ ಇಲ್ಲ, ಅಷ್ಟು ಕೆಲಸ ಬೇಡ. ಅದೆಂತ ಕೆಲಸವೋ ಎತ್ತದ ಅವಂಗೆ ನೆಂಟರು ಇಷ್ಟರು ಯಾರ್ಯಾರು ಬೇಡ್ದ. ನೆಂಟರು ದೂರ ಇರಕ್ಕೂ ನೀರು ಹತ್ರ ಇರಕ್ಕೂ ಅನ್ನೋ ಜನ ಅವ. ಹಿಂಗಾಗಿ ಅಪ್ಪಿ ಮನೆಗೂ ಅವಂಗೂ ಕಾಂಟ್ಯಾಕ್ಟೇ ಇಲ್ಲ. ಇರಕ್ಕೆಲ್ಲ ಇಲ್ಲ. ಆದ್ರೆ ಎಂತ ಹೇಳ್ಕೊ, ನಾನು ಕತ್ತಿ ಮಲೆ ಪಾಲಿದ್ರೆ ಹತ್ತಿಗಿಂತ ಪ್ರಯತ್ನವ? ನಿನ್ಗೆ ಎಂತ ಇದ್ದಿ ಹೇಳು? ಕರಿ ಮಾರ್ಲಿಕ್ಕಾಯ ಮಳ್ಳು ನೀ ಶಂಕಿರ ಕರೆ ನಿಂಗೆ ಕರಿ ಮಾರ್ಲಿಕ್ಕಾಯಿ ಅಂದ್ರೆ ಪ್ರಾಣವಾ? ನಿಮ್ಮ ಮನೆ ಕೊಟ್ಟಿಗೆ ಬದಿಗೆ ನೀ ಹತ್ ಬಿದ್ದಿದ್ದೆ ಹೌದಾ? ಹಂಗ ತಿಂತವಲ್ಲ ಕರಿ ಮಾರ್ಲಿಕ್ಕಾಯ ಕಂಡೇನ ಶಾಮು, ಇವಂಗೆಲ್ಲ ಮಸ್ತೇ ಹೋಯ್ದು. ಇಲ್ಲ ಚಿಕ್ಕಮ್ಮ, ಅದು ಏನ ಸುಳ್ಳು ಹೇಳೋಣ. ನಿಂಗ ಅಪ್ಪ ಮಗ ಇಬ್ರು ಹವಿಕ ಆಚಾರ ಎಲ್ಲ ಬಿಟ್ಟು ಹೊಡೆದ್ಬಿಡ್ದಿ. ಒಂದು ಶಾಮು ಅಂತೂ ಇನ್ನೊಬ್ರು ಮಾತು ಕೇಳೋನೇ ಅಲ್ಲ. ಏನ್ ಕುದುರೆ ಮೂರೇ ಕಾಲು ಹೋಗೋ ಜಡ್ಜಿ ಕೆಲಸ ಸಿಕ್ಕಿದ್ದೆ ಸಿಕ್ಕಿದ್ದು, ಮಲ್ಲಿ ಹೋಗ್ತೇನೆ ಬರ್ತೇನೆ ಅಂತ ಪ್ಯಾಟೆ ಭಾಷೆ ಶುರು ಮಾಡೇ ಬಿಟ್ಟ. ಸಂಬಂಧಿಕರು ಯಾರು ಇವ್ ಎಂದು ಹೇಳಲಿಲ್ಲ, ದೊಡ್ಕೊಂಡೆ ದೊಡ್ಕೊಳ್ತಿ ಅಂತ ಸುಮ್ಮನೆ ಹಾಕಲ್ಲ. ಇವ ಇತ್ತಾಗ ಹವಿಕರು ಅಲ್ಲ, ಅತ್ತಾಗೆ ಪ್ಯಾಟೆವನು ಅಲ್ಲ, ಹಂಗ ಒಂಥರ ಎಡಬಿಡಂಗೆ ಹೋಯ್ದ. ಸಿಟ್ಟು ಮಾಡ ಶಾಮ ಹೆಂಗಿನ ಎಂತಿದ್ದು ಹೇಳು? ಹೊಟ್ಟೆ ದೋಣಿ ನೀರಾಗಿ ಬಿಟ್ಟಂಗೆ, ಏನೋ ಬಾಯಿ ಇದ್ರೆ ತಾಯಿದ್ದಂಗೆ ಅಂತ ನಾಲ್ಕು ಮಾತಾಡ್ತೀವಿ ಅಷ್ಟೇ. ನಿಮ್ಮಲ್ಲಿ ಹೇಗೆ ಮಾತಾಡ್ತೀವಿ ಹೇಳಿ? ಆ ನೀರದ ಹಿಂಗೆ ತಿಳ್ಕೊಡೋಣ. ಮೊನ್ನೆ ಶಿವಮೊಗ್ಗ ಕೊಯ್ದಿ ಪಪ್ಪೊಬ್ಬರಿಗೆ ಒಂದು ಬಾಯಿ ಬಿಟ್ಟಿದ್ನಿಲ್ಲ ಎಂತ ಹೇಳ್ತವನ? ಕೈಯಿಂದ ಬಿದ್ದೋದ್ರೆ ಹೆಕ್ಕೇಳಕ್ಕು, ಬಾಯಿಂದ ಬಿದ್ದೋದ್ರೆ ಹೆಕ್ಕೇಳಕ್ ಆಗ್ತಲೆ. ಸಿಟ್ಟೆ ಚಿಕ್ಕಮ್ಮ, ನೀನ್ ಇದನ್ನೆಲ್ಲ ನಾವು ಹೇಳಿದಲ್ಲ, ಇನ್ ಯಾರು ಹೇಳ್ಬೇಕು ಇದನ್ನೆಲ್ಲ? ಹಾಗಿದ್ರೆ ನಾನು ನಿಮ್ ಬರ್ತೇನೆ ಶಾಪಟ್ರೆ. ಶಾಸ್ತ್ರಿಗಳು ಎದ್ದೇ ಬಿಟ್ರ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ ಬರ್ತಾ ತಮ್ಮನ ಮನೆಗೆ ಊಟ ಕೇಳಿಯೇ ಬಂದಿದ್ದೆ. ಹೋಗ್ಬೇಕಾಗತ್ತೆ ಸೀತಾ, ಪುರೋಹಿತರು ಹೊರಟ್ರು. ಸೀತಮ್ಮ ನಾನು ಬರ್ತೇನಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಪದೇ ಪದೇ ಯಾಕಪ್ಪ ನಮಸ್ಕಾರ ಮಾಡ್ತೀವಿ? ಶಾಮಟ್ರೆ ಸರಿಯಾಗಿ ಮಾಡ್ದ ಕೊತ್ಕೋತಾರೆ, ಏನು ತೊಂದರೆ ಇಲ್ಲ. ನಾವು ಗಾಬರಿ ಆಗ್ಬಿಡಿ, ಹೋಗಿದ್ದೆ ಎಂತೆಂತ ಮಾಡ್ದೆ ಆ ಒಂದು ಕೇಳೋಳಲ್ಲ. ನೀ ಬೈದ ನೋಡು, ಅದೇ ದೊಡ್ದು ನಿನ್ ಮಾತ್ರ ಎಲ್ಲೂ ಹೋಗಣ ಎಂತ ಹೇಳ್ತವನ? ಭಟ್ರು ದೊಡ್ದು ಮಗಂಗೆ, ಶೆಟ್ರು ದೊಡ್ದು ಅಳಿಯಂಗೆ ಹೇಳಿ, ಹಂಗಿಲ್ಲೆಲ್ಲ ನಿನ್ನೆ ಸಿಗಲ್ಲ. ಮತ್ತಿನ ಬೈದ ಅವ ಕೇಳ್ಕಲ್ಲ ಶಿಡ್ಕ, ಹೆಂಗೋ ಹೊಂದ್ಕೊಂಡು ಬೈಕಲ್ಲ. ನೀರಿನ ಮೇಲೆ ಸಿಟ್ಟು ಮಾಡ್ಕೊಂಡು ಕುಂಡೆ ತೊಳೆದಿದ್ರೆ ಮೊಸರಿಲ್ದೆ ಬೆಣ್ಣೆ ಇಲ್ಲೆ, ಅದ್ಲಿಲ್ದೆ ಮದ್ಗೆ ಇಲ್ಲೆ ಅಲ್ಲ. ಇರೋ ಮಗನ ಮನೇಲಿ ಇಟ್ಕೊಳಕು, ಮನೆ ಮಗ ಮಲ್ಲಿ ಇರಕು ಎಂತ ಹೇಳ್ಕೊ ನಾನು.
ದಿನ ತಿಂದ್ರೆ ಆರು ಕೈ ಹೀನಾಗ್ತು ಹೇಳಿ. ಚಿಕ್ಕಮ್ಮ, ನಾನು ಒಂದು ನಿರ್ಧಾರಕ್ಕೆ ಬಂದೇ ಇದೆ. ಮಗ ಅಂತ ಮನೆಗೆ ಬಂದಿದ್ದಾನೆ, ಅವ್ನು ಇಲ್ಲೇ ಇರ್ತಾನೆ. ನೀನ್ ಸ್ಥಾನ ಮುಗಿಸು ಚಿಕ್ಕಮ್ಮ. ಕೊಟ್ಟಿ, ಹೊರಗಡೆ ಹೋಗ್ಬಾರ್ದು, ಊಟ ನಿಂದ ಇಲ್ಲೇ ಇವತ್ತು. ಇಲ್ಲಿ ಬಂದ ಮೇಲೆ ಊಟಕ್ಕೆ ಹೋಟ್ಲಿಗೆ ಹೋಗ್ತದ ಶಾವುಕಾರ? ಸೀತಾ, ಏ ಸೀತಾ, ಎಂತೆಲ್ಲ ಹಚ್ಕೊಂಡ್ಬಿಡ್ತೀಯ ಒಪ್ಪಂದು. ಸಣ್ಣ ಶಾವುಗಾರ ಇಲ್ಲಿ ಬಾ. ನಿನ್ನ ಹೆಸರೇನು? ಇದರಲ್ಲಿ ಗಾಬರಿ ಆಗಿ ಕೇಳುತ್ತ ಶಾವುಕಾರ. ನೀನು ಸಣ್ಣಕ್ಕೆ ಇದ್ದಾಗ ಈ ಕುಟ್ಟಿ ನಿನ್ನನ್ನು ಏನಂತ ಕರಿತಾ ಇತ್ತು ಅಂತ ಕೇಳುದು ಅಷ್ಟೇ. ಅನಂತ ಅಂತ. ಅನಂತ, ಅದು ನೀನು ಏನಂತ ಕರಿತಿದ್ದೆ ಅಂದ್ರೆ ನೆನಪು ಮಾಡು, ಸರಿ ನೆನಪು ಮಾಡು. ಅಯ್ಯೋ, ಏನೋ ಒಂದು ಕರಿತಿದ್ದೆ ಕುಟ್ಟಿ, ಅದೆಲ್ಲ ಯಾಕೀಗ? ಮಾಡಿ ಅಲ್ಲಿ ಅಪ್ಪಿ ಎಂತದ್ದು ಸಣ್ಣ ಶಾವುಕಾರ. ಪಿನ್ನೆ ಅಪ್ಪಿ ಮಾಡಿ ಅಂತ ಕರೀಲಿಕ್ಕೆ ನಾವು ನಿಮ್ಮ ಬಟ್ಟಲ ಪೈಕಿಯ? ನಮ್ಮದು ಬೇರೆ ಉಂಟು ಮಲಯಾಳದಲ್ಲಿ. ನೆನಪು ಮಾಡು, ಸರಿ ನೆನಪು ಮಾಡು. ನಾನು ಹಾಗೆ ಕರೆದ ಕೂಡಲೇ ನೀನು ಅಂತ ಕುಶಾಲ ಮಾಡ್ತಾ ಇತ್ತು. ಕುನ್ನಿ ಸುಮಾರಿಗೆ ಸರಿ, ಪೂರ್ಣ ಸರಿ. ಅಲ್ಲೇ ನಾನು ನಿನ್ನನ್ನು ಕರಿತಾ ಇದ್ದದ್ದು ಕುನ್ನಿ ಅಂತ. ಅಲ್ಲೇ ಕುನ್ ಅಂತ. ಅದೇ ಅದೇ, ನಿಮ್ಮ ಭಾಷೆಯಲ್ಲಿ ಕುನ್, ನಮ್ಮ ಭಾಷೆಯಲ್ಲಿ ಕುನ್ನಿ, ಎರಡು ಒಂದೇ. ಹಾಗಿದ್ದರೆ ಇದು ಹೇಳು ಶಾವಕಾರ, ನೀನು ಈ ಗುಟ್ಟಿಯನ್ನ ಏನಂತ ಕರೀತಾ ಇರ್ತಿರ್ಲಿಲ್ಲ ಅಲ್ಲೇ? ನನಗೆ ಅನುಮಾನ ಬರ್ತಾ ಉಂಟು. ಏನಲ್ವಾ, ಇದು ಗೊತ್ತಿಲ್ಲದಿದ್ದರೆ ನೀನು ಸಣ್ಣ ಶಾವುಕಾರ ಅಲ್ಲವೇ ಅಲ್ಲ. ನೋಡ್ಬಿಟ್ಟೆ, ನೀನು ನನ್ನ ಬೇಕಾದ್ರೆ ಅನಂತ ಅಲ್ಲ ಅಂತ ಬೇಕಾದ್ರೆ ಅವನು. ಆದ್ರೆ ಏನು ಸ್ನಾನ ಆಗಿದೆಯಾ? ಯಾವಾಗ್ಲೂ ಹೀಗೇನೆ, ನೀನು ಎಲ್ಲರ ಜೊತೆ ಊಟ ಮಾಡೋ ಅಭ್ಯಾಸವೇ ಇದ್ದವನಲ್ಲ. ಏ ಪುಟ್ಟಿ, ನೀನ್ ಬಾರೋ. ಸಣ್ಣ ಶಾವುಕಾರ ಉಂಡು ಮಾತಾಡ್ತದೆ ಮನುಷ್ಯಲಾಯಿ. ಕಬೀರ್ ಖಡಾ ಬಜಾರ್ ಮೇ ಕಬೀರ ನಿಂತಿದ್ದಾನೆ ನಟ್ಟ ನಡುವೆ ಪೇಟೆ ಬೀದಿಯಲ್ಲಿ. ನಾಲ್ಕು ಹಾದಿ ಕೂಡು ಅಲ್ಲಿ ಜನ ಅವರಷ್ಟಕ್ಕೆ ಅವರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಅವರವರದ್ದೇ ಚಿಂತೆ, ಯಾರು ಪುರುಸೋದಿಲ್ಲ. ಕೂಗಿ ಕೂಗಿ ಕೇಳ್ತಾ ಇದ್ದಾನೆ, ನಾನು ಯಾರು? ಅಥವಾ ನಿಮ್ಮ ಕಣ್ಣಲ್ಲಿ ಈಜಾಡೋ ಮೀನೆ? ನಾನು ಯಾರು? ಇಲ್ಲ, ಯಾವುದೋ ನಾಲ್ಕು ಸಾಲುಗಳನ್ನ ಆಡ್ಕೋತಾ ಇದ್ದೆ. ಅದಕ್ಕೇನೋ ಅಭ್ಯಾಸ ಬೇಡ. ಶೇಕ್ಸ್ಪಿಯರ್ ಹೇಳಿದಾರಲ್ಲ, ಆಲ್ ದ ವರ್ಲ್ಡ್ ಇಸ್ ಎ ಸ್ಟೇಜ್ ಅಂತ. ಜಗತ್ತೇ ಒಂದು ನಾಟಕ ರಂಗ. ಆದ್ರೆ ನನಗೀಗೀಗ ಈ ನಾಟಕಕ್ಕೂ ಜೀವನಕ್ಕೂ ವ್ಯತ್ಯಾಸ ಗೊತ್ತಾಗೋದೇ ಕಷ್ಟ. ನನಗೂ ಹಾಗೆ ಆಗ್ತಿದೆ.
ತಮಗಿರೋ ಸಿಟ್ಟನ್ನು ತೀರಿಸ್ಕೊಳ್ಳೋ ಹಾಗೆ ದಂಡೆ ಬಂದ್ ಬಂದ್ ಬಡಿದಿದ್ರು. ದೂರದಲ್ಲಿ ಒಂದು ಹಡಗು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇತ್ತು. ಕೆಹರಿನ ಹಾಗೆ ಮೇಲೆ ಒಂದಿಷ್ಟು ಮೋಡಗಳು, ಬಿಳಿ ಹಕ್ಕಿ ಸಾಲು, ವೃತ್ತ ತುದಿಗೆ ದಿಗಂತದಂಚಿಗೆ ಕೆಂಪು ಚೆಂಡಿನ ಹಾಗೆ ಮುಳುಗ್ತಾ ಇರೋ ಸೂರ್ಯ. ಆದ್ರೆ ಕತ್ತಾಗದ ಕಾಲಭಾವಿತ್ತು. ದಂಡೆ ಮೇಲೆ ಯಾರು ಜನರೇ ಇರಲಿಲ್ಲ. ಮೂರ್ನಾಲ್ಕು ಜನ ಬೆಸ್ತ್ರ ಹುಡುಗರು ತಮ್ಮ ಬಲಗಳನ್ನೆಲ್ಲ ಮಡಚಿ ಹತ್ತಿರ ಬರ್ತಾ ಇದ್ರು. ಹಾ, ನೀನ್ ಅವತ್ತು ಕೆಂಪು ದೊಲ ಚಡ್ಡಿ ಹಾಕೊಂಡಿದ್ದೆ, ಅವನಿಗೆಲ್ಲ ಬಿಚ್ಚಿ ಕುತ್ತಿಗೆ ಸುತ್ತಕೊಂಡಿದ್ದೆ. ಹೌದು, ಕಾಲಿಗೆ ಚಪ್ಪಲಿ ಹಾಕಿರ್ಲಿಲ್ಲ. ಇಬ್ರು ಹವಾ ಚಪ್ಪಲಿಗಳನ್ನ ಎಲ್ಲೋ ದೂರದಲ್ಲಿ ಬಿಟ್ಟು ಬಂದಿದ್ವು. ನೀನು ಮುಂದೆ ಮುಂದೆ ಓಡ್ತಾ ಇದ್ದೆ, ಮರಳಿನ ಮೇಲೆ ಮೂಡ್ತಾ ಇದ್ದ ನಿನ್ನ ಹೆಜ್ಜೆ ಗುರುತಿನ ಮೇಲೆ ನಾನು ಹೆಜ್ಜೆಯನ್ನಿಟ್ಟು ಓಡೋದಕ್ಕೆ ಪ್ರಯತ್ನಿಸ್ತಿದ್ದೆ. ನಾವು ಮುಂದೆ ಮುಂದೆ ಹೋದ ಹಾಗೆ ಅಲೆಗಳು ಬಂದು ನಮ್ಮ ಹೆಜ್ಜೆ ಗುರುತುಗಳನ್ನ ಅಳಿಸಿ ಅಳಿಸಿ ಹೋಗ್ತಿದ್ವು. ಆಗ್ಲೇ ಕತ್ತಾಗ್ಬಿಟ್ಟಿತ್ತು, ನಾವು ಬಹಳ ದೂರ ಹೋಗ್ಬಿಟ್ಟಿದ್ವು. ಆಗ್ಲೇ ಹೆದರಿಕೆ ಆಗೋದಕ್ಕೆ ಪ್ರಾರಂಭ ಆಯ್ತು. ಕೈಗೆ ಹಿಡ್ಕೊಂಡು ಹೋದ ಹಾದಿಯಲ್ಲಿ ತಿರುಗಿ ಬಂದ್ವು. ವಾಪಸ್ ಬರುವಾಗ ಅಪ್ಪ ನಮ್ ಚಪ್ಪಲಿ ಹತ್ರ ಕಾಯ್ತಾ ನಿಂತಿದ್ರು. ಮಾತಾಡ್ಲಿಲ್ಲ, ಕಾರಿನ ಕಡೆ ನಡೆದ್ರು. ನಾವು ಹಿಂದೆ ಹೋಗಿ ಕಾರು ಮತ್ತೆ ಇಲ್ಲ ಮತ್ತೆ ಇಲ್ಲ ಆಯ್ತು. ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ ನನಗೆಲ್ಲೋ ಎಷ್ಟು ಚೆನ್ನಾಗಿ ನೆನಪಿದೆ. ನೆನಪು ಆಗ್ತಾ ಹೋಯ್ತು. ಈ ನೆನಪು ಅನ್ನೋದೇ ವಿಚಿತ್ರ. ಮೊದಲು ನೋಡಿ ನನಗೆ ಏನು ನೆನಪಿರೋದಿಲ್ಲ. ಆಮೇಲೆ ಒಂದು ಧಾರಣೆ ಕೇಳಿತಾ ಹೋದ್ರೆ ಸಾಕಾದ್ರೆ ಎಲ್ಲವೂ ನೆನಪಾಗ್ತಾ ಬರ್ತದೆ. ಅಥವಾ ಅದನ್ನ ಹೀಗೆ ಹೇಳಬಹುದೇನೋ, ಈ ನೆನಪು ಅಂತ ಒಂದು ನಮ್ಮ ಮನಸ್ಸಲ್ಲಿ ಇರೋದೇ ಇಲ್ಲ. ನಾವೇ ಅದನ್ನ ತಯಾರು ಮಾಡಿ ಹೊರಗೆ ಹಾಕ್ತಾ ಹೋಗ್ತೀವಿ ಅಂತ. ಅಂದ್ರೆ ಹಿಂದಿನ ಕಾಲ ಅಂತ ಒಂದು ಇರೋದೇ ಇಲ್ಲ ಅಂತ. ಆಗ್ತದೆ. ಹಾ, ಇವತ್ತು ಈ ಊರಿನ ಹೆಸರು ಕಲ್ಯಾಣಪುರ ಅಂತ. ನೆನ್ನೆ ಅಂದ್ರೆ ಬಹಳ ಹಿಂದೆ ಈ ಊರಿಗೆ ಚೂರಿಕಟ್ಟೆ ಅನ್ನೋ ಹೆಸರಿತ್ತಂತೆ. ಈ ಕಲ್ಯಾಣಪುರದ ಒಳಗೆ ಚೂರಿಕಟ್ಟೆ ನೆನಪು ಅಡೆ ಕೂತಿದೆ. ನನಗೆ ಬೇಕು ಅಂತಾದಾಗ ಅದನ್ನ ಹಿಡಿದು ಜಗ್ಗಿದ್ರೆ ತನ್ನಿಂದ ತಾನೇ ಹೊರಬರ್ತದೆ, ಇಲ್ಲಾಂದ್ರೆ ಅದು ಇಲ್ಲವೇ ಇಲ್ಲ. ಯಾವಾಗ್ಲೂ ಹೀಗೆ ಮಾತಾಡ್ತಾ ಅಂತ ಶಬ್ದಗಳ ಮೋಳಿ ಮಾಡ್ಕೊತೀಯ. ಮಾತಿರೋದೇ ಅದಕ್ಕೆ ಮದಿ, ಸುಳ್ಳಿನ ಗಾಳ ಹಾಕಿ ಸತ್ಯವನ್ನ ಹಿಡಿಯೋ ಸಾಧ್ರ ಅದು. ಅನಂತಣ್ಣ, ನೀನ್ ಮಾತಾಡ್ತಾ ಇದ್ರೆ ಹೀಗೆ ಕೇಳ್ತಾ ಇರ್ಬೇಕು ಅನ್ಕೊಂಡೆ. ಅನಂತಣ್ಣ ಪ್ಲೀಸ್, ಇನ್ನೆಲ್ಲಿಗೂ ಹೋಗ್ಬೇಡ ನೀನು. ಯಾಕೆ, ಏನಾಯ್ತು? ನೆನಪಿನ ದೋಣಿಯನ್ನು ಸಾರುವುದು ಬಹಳ ಕಷ್ಟದ ಕೆಲಸ. ಒಮ್ಮೊಮ್ಮೆ ಗಾಳಿ ಬೇರೆ ದಿಕ್ಕಿಗೆ ಬಿಸಿಬಿಟ್ರೆ ನಾವು ಹೋಗಬಾರದ ಜಾಗಗಳಿಗೆಲ್ಲ ಹೋಗ್ಬಿಡ್ತೀವಿ. ಅನಂತಣ್ಣ, ನೀನ್ ಯಾರಾದರೂ ಪ್ರೀತಿ ಮಾಡಿದ್ಯಾ? ಅರೆ, ಎಷ್ಟು ಜಾಬ್ರಿ ಆಗ್ತೀಯ? ಪ್ರೀತಿಯ ಹೆಸರು ತಿಳ್ಕೊಡ್ಲೆ. ಹೋಗ್ಲಿ ಬಿಡು, ಇನ್ನು ವಿಷಯ ಬೇಡ, ನನ್ನ ವಿಷಯನೇ ಮಾತಾಡ್ತೀನಿ. ಮತ್ತೆ ಗಾಬರಿ ಆಗ್ಬೇಡ, ನಾನ್ ಯಾರನ್ನು ಪ್ರೀತಿ ಮಾಡಿಲ್ಲ. ಪ್ರೀತಿ ಅಂತ ನನಗೊಬ್ಬ ಫ್ರೆಂಡ್ ಇದ್ಲು, ಅವ್ರು ಒಬ್ಬನ್ ಪ್ರೀತಿ ಮಾಡಿದ್ಲು. ಯಾವಾಗ್ಲೂ ಅವನ್ ಸುದ್ದಿ ಹೇಳ್ತಾ ಇದ್ದಿದ್ಲು. ಅವನು ಅನ್ವರ್ ಅಂತ, ಮುಸ್ಲಿಮರ ಪೈಕಿ. ಆಮೇಲೆ ಏನೇನೋ ಆಗೋಯ್ತು, ದೊಡ್ಡ ರಾಮಾಯಣ ಅದು. ಕೊನೆಗೆ ಉಳ್ದದ್ದು ಕೆಂಡ ಮತ್ತು ಬೂದಿ ಮಾತ್ರ. ಅರೆ ಅನಂತಣ್ಣ, ನಿಜ ಹೇಳು, ನೀ ನನ್ನಿಂದ ಮುಚ್ಚಿಡ್ತಾ ಇದೀಯ, ನಿಜ ಹೇಳು. ಮಹಾಪುರ ಹರಿಯುತ್ತಿರುವ ಈ ಹೊತ್ತಿನಲ್ಲಿ ನಾನು ಬರಬಾರ್ದಿತ್ತು ಅಂತ ಕಾಣುತ್ತೆ. ನಾವು ಹಳೆಯ ನೆನಪುಗಳನ್ನ ಕೆಡುತ್ತಾ ಇದ್ದೀವಿ.
ಆಗ ಅನಂತನರ ಮನಸ್ಸು ಸ್ವಲ್ಪ ಕದಗಿತು. ಇವತ್ತು ಊರು ಹೇಗಿದೆ? ಇನ್ನು ಹಾಗೆ ಇದೆ. ನನ್ನ ಮನಸ್ಸು ಕನ್ನಿಸ್ತಿದೆ ಇವತ್ತಿನ ರಾತ್ರಿ ಮತ್ತೆ ಆಗೋದಿದೆ ಅಂತ. ಬೆಂಕಿ ಹತ್ತಿ ಉರಿಬಹುದು, ಲಾವಾರ ಸಚ್ಚಿಮ್ಮೆ ಬರಬಹುದು. ಮಂದ, ನಾನೀಗ ಹೋಗಿ ಮಲಗ್ತೀನಿ, ರಾತ್ರಿ ಹುಟ್ಟು ಕೇಳಿಸೋದ. ಚಿಂತೆ ಮಾಡ್ಬೇಡ, ಅವನಿರೋದು ಹಾಗೆ, ನಾನು ಹೋಗಿ ಅವನನ್ನ ಮಾತಾಡ್ತೇನೆ. ಅನಂತ, ಅನಂತ, ಕತ್ತಲೆಯ ಆಳದಲ್ಲಿ ನಿಗೂಢವಾದ ಒಂದು ಜಗತ್ತು ಚಲಿಸೋದಕ್ಕೆ ಶುರು ಮಾಡಿದ್ವಿ.
ಶತ ಶತಮಾನಗಳಿಂದ ಕುದಿತಾ ಇರೋ ಲಾವಾರಸ ಉಕ್ಕಿ ಹರಿಯೋದಕ್ಕೆ ಕಾಯ್ತಾ ಇದೆ. ಅಂದ್ರೆ ನೀನು ಹೇಳ್ತಾ ಇರೋದು ಇವತ್ತು ರಾತ್ರಿ ಈ ಊರಿನಲ್ಲಿ ಒಂದು ಭಾರಿ ಉತ್ಪಾತ ನಡೆಯುತ್ತಿದೆ ಅಂತಲೇನು ಹೇಳೋದೇನು? ನೀನೇ ನೋಡ್ತೀಯಲ್ಲ, ಇವತ್ತು ರಾತ್ರಿ ಈ ಊರಿಗೆ ಕೌಡಿಲು ಮಂಪು ಹರಿಯುತ್ತದೆ. ಮನೆ ಮನೆಗಳಲ್ಲಿ ಬೆಳಕಿನ ಜಾಗೃತಿ ಆಗ್ತದೆ. ಜನ ಪಂಚಾಯತ್ ರಸ್ತೆಗೆ ಬರ್ತಾರೆ, ತಲೆಗಳು ಹುರುತ್ತವೆ, ಬೆಂಕಿ ಹತ್ತಿ ಉರಿತದೆ, ಕಾಲ ರುದ್ರನ ನರ್ತನ ಎಲ್ಲ ಕಡೆ ವಿಜೃಂಭಿಸುತ್ತದೆ. ದಯವಿಟ್ಟು ನಿನ್ನ ಪ್ರಳಯ ಕಾವ್ಯದ ಪ್ರತಿಮೆಗಳನ್ನು ಬಿಟ್ಟು ಸಾದಾ ಭಾಷೆಯಲ್ಲಿ ಮಾತಾಡ್ತೀಯ? ಮಾತಾಡ್ತೇನೆ, ಸಾದಾ ಭಾಷೆಯಲ್ಲೇ ಮಾತಾಡ್ತೇನೆ. ಆ ಹಿಂದು ಹುಡುಗಿಯನ್ನು ಕೊಂದು ತಲೆ ತಪ್ಪಿಸಿಕೊಂಡಿರುವ ಆ ಸಾಬ್ ಹುಡುಗ ಇದ್ದಾನಲ್ಲ, ಅವನನ್ನ ಯಾರೋ ಸಾಹೇಬರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಇವತ್ತು ರಾತ್ರಿ ನಮ್ಮ ಸಂಘದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಪಾಸಣೆ ನಡೆಸ್ತಾರೆ. ಬೆಳಗಾಗುವತ್ತಿಗೆ ಸತ್ಯದ ದರ್ಶನ ಆಗಿರ್ತದೆ, ಇಡೀ ಊರು ಹೊಸ ಭವಿಷ್ಯಕ್ಕೆ ಸಿದ್ಧವಾಗಿರ್ತದೆ. ಏನು ಹಾಗಿದೆ ಹೇಳು, ಹೇಳು. ಅದೊಂದು ದೊಡ್ಡ ಕತೆ, ನನ್ನ ಬದುಕಿನ ಕತೆ, ಜೀವನ ದರ್ಶನದ ಕತೆ. ಅದನ್ನು ಕೇಳುವಷ್ಟು ತಾಳ್ಮೆ ಮತ್ತು ಸಾಮರ್ಥ್ಯ ಇದೆಯೇನು ನಿನಗೆ? ಆಗ್ಲಿ, ಕೇಳ್ತೀನಿ. ಹೇಳು ಕೇಳು ಹಾಗಿದ್ರೆ. ಸುಮಾರು 15 ವರ್ಷದ ಹಿಂದೆ ನೀನು ಮನೆ ಬಿಟ್ಟು ಹೊರಟೆಯಲ್ಲ, ಅಂತಾದ್ಯ ಒಂದು ದಿನ ನಾನು ಮನೆ ಬಿಟ್ಟು ಹೊರಟೆ. ನನ್ನಪ್ಪ ಮಂಗಳೂರಿನಲ್ಲಿ ಒಂದು ಹೋಟೆಲ್ ಇಟ್ಟಿದ್ದ, ಯಾವುದೋ ಗಲ್ಲಿ ಸಂತೆಯಲ್ಲಿ ಇದ್ದ ಸಣ್ಣದೊಂದು ಬ್ರಾಹ್ಮಣರ ಫಲಹಾರ ಮಂದಿರ. ಅದು ಹೆಸರು ನ್ಯೂ ಭಾರತ್ ಕೆಪೆ ಅಂತ. ವ್ಯಾಪಾರ ಏನು ಭಾರ ನಡೀತಿರಲಿಲ್ಲ, ಆದ್ರೆ ಅದರ ಹೆಸರು ಇಡೀ ಊರಿಗೆ ಗೊತ್ತಿತ್ತು. ಯಾಕಂದ್ರೆ ಹೋಟೆಲ್ ಮಾಡಿ ಮೇಲೆ ಪುಟ್ಟದೊಂದು ರೂಮ್ ಇತ್ತು, ಅಲ್ಲಿಗೆ ನಮ್ಮ ಸಂಘದ ಸದಸ್ಯರು ಸಭೆ ಸದಸ್ಯ ಬರ್ತಿದ್ರು. ನಮ್ಮಪ್ಪ ಮೊದಲಿಂದ ಹಿಂದೂ ಮಹಾಸಭೆಯಲ್ಲಿ ಕೆಲಸ ಮಾಡ್ತಿದ್ದವನು. ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಮಹಾರಾಷ್ಟ್ರದಲ್ಲೂ ಹೋಟೆಲ್ ಇಟ್ಟಿದ್ದಂತೆ. ಅಲ್ಲಿ ಅವನು ಮೊದಲನೇ ನಟಿ ಜೀವಿ ಹೋಗಿತ್ತು. ಎರಡನೇ ಮದುವೆ ಮಾಡ್ಕೊಂಡ, ಮಂಗಳೂರಿಗೆ ಬಂದ, ಇಲ್ಲಿ ನಾನು ಹುಟ್ಟಿದೆ. ಈ ಪರಿಸರದಲ್ಲಿ ಹುಟ್ಟಿದ್ರಿಂದ, ನಮ್ಮ ಮಹಡಿ ಮೇಲೆ ನಡೆಸಿದ ಸಭೆಗಳು ಹೋಗ್ತಿದ್ರಿಂದ ನಾನು ಒಬ್ಬ ಹಿಂದೂ ಅಂತ ಹೆಜ್ಜೆ ಹುಟ್ಟಿಸಿ ಹೆಮ್ಮೆಯಿಂದ ಹೇಳುತ್ತಿದ್ದೆ. ನನ್ನಮ್ಮ ತುಂಬಾ ಒಳ್ಳೆಯವರು, ನನ್ನನ್ನು ಚೆನ್ನಾಗಿ ಬೆಳೆಸಿದ್ರು. ಆದ್ರೆ ಒಂದು ವಿಷಯ ಮಾತ್ರ ಎಲ್ಲ ಮಂದಿರ ಆಗಿರ್ಲಿಲ್ಲ. ಅವಳು ಯಾವತ್ತೂ ತನ್ನ ಅಪ್ಪನ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದಿಲ್ಲ, ಅಲ್ಲಿಯ ಸುದ್ದಿಯನ್ನು ಎತ್ತುತ್ತಿರಲಿಲ್ಲ. ಬೇಸಿಗೆರದಲ್ಲಿ ನನ್ನ ಗೆಳೆಯರನ್ನ ಅಜ್ಜನ ಮನೆಗೆ ಹೋಗುತ್ತಿದ್ದು. ನಾನು ಅಪ್ಪನ ಮನೆಯಲ್ಲೇ ಇರ್ತಿದ್ದೆ. ಅಜ್ಜನ ಮನೆಯಿಂದ ಯಾರು ಗೊತ್ತಿರಲಿಲ್ಲ. ಯಾಕೆ ಯಾಕೀಗೆ ಅನ್ನೋ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದ್ವು. ಅಪ್ಪ ಅವನು ಕೇಳಿದ ಏನೇನು ಆಯ್ತು ಉತ್ತರ ಕೊಟ್ಟಿದ್ರು. ನಾನು ಬೆಳೆದು ದೊಡ್ಡವನಾದ್ಮೇಲೆ ನನ್ನ ಉತ್ತರ ಸಿಕ್ತು. ಬಾಯಿ ತಪ್ಪಿ ಸತ್ಯ ಹೇಳ್ಬಿಟ್ಟು ನನ್ನಪ್ಪನ ಮೊದಲನೇ ತಿರುಗಿ ಹೋದಾಗ ಅವನಿದ್ದ ಊರಿನಲ್ಲಿ ಕೋಮುಗಲ್ಲು ನಡೀತಿದ್ದಂತೆ. 106 ಜನ ಮುಸ್ಲಿಮರು ಮನೆಯನ್ನ ಕಳ್ಕೊಂಡ್ರು, ಮನೆ ಮಂದಿಯನ್ನ ಕಳ್ಕೊಂಡು, ಹಾಗೆ ಎಲ್ಲರನ್ನು ಕಳ್ಕೊಂಡು ಒಬ್ಬ ಮುಸ್ಲಿಂ ಹೆಂಗಸರ ನಮ್ಮಪ್ಪ ಮದುವೆ ಮಾಡ್ಕೊಂಡ. ಸ್ವಲ್ಪ ಹೊರಟಾಗಿ ಅವನೇ ಕೂಡಿಕೆ ಮಾಡ್ಕೊಂಡ. ಅವಳು ಹುಟ್ಟವ್ ನಾನು. ಅಲ್ಲಿಗೆ ನಿನ್ನ ಪೂರ್ವಾಶ್ರಮದ ಕತೆ ಮುಗಿತು ಅಲ್ವೇ?
ಒಂದು ಅರ್ಥದಲ್ಲಿ ಹೌದು, ಇನ್ನೊಂದು ಅರ್ಥದಲ್ಲಿ ಇಲ್ಲ. ಯಾಕಂದ್ರೆ ನಾನು ಇಲ್ಲಿಗೆ ಬಂದ ಮೇಲೆ ಸಂಘದ ಕಾರ್ಯಕರ್ತನಾಗಿ ಪೂರ್ಣವಾಗಿ ತೊಡಗಿಸಿಕೊಂಡಿಲ್ಲ, ಪರೋಕ್ಷವಾಗಿ ನನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ. ನನ್ನ ಪ್ರತಿಕಾರ ತೀರಿಲ್ಲ, ನನ್ನ ಪ್ರತಿಜ್ಞೆ ಪೂರ್ಣಗೊಂಡಿಲ್ಲ. ರಾತ್ರಿ ಅದು ಆಗಬಹುದೇನೋ. ಇವತ್ತು ರಾತ್ರಿ ನಡೆದಿರೋ ಗಲಾಟೆಯನ್ನು ನೀನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವತ್ತು ಆ ಸಾಬು ಮುಂದೆ ತಾಯಿ ನಡೀತಲ್ಲ ಅದರಲ್ಲೂ ನಾನು ಈ ಹದುರುಗಡು ಕುಕ್ಕ ಅವತ್ತು ಏನು ಅಂತ ಕಣ್ಣಿಗೆ ಕಟ್ಟೋ ಹಾಗೆ ಇರ್ತೀನಿ. ಹೇಳ್ತೀನಿ ಅವತ್ತು ಇವತ್ತಿನ ಹಾಗೆ ಕಾಳ ರಾತ್ರಿ ಮೈಗೆಟ್ಟುವಂತ ತಪ್ಪನೆಯ ಕತ್ತು. ನಾನು ಮತ್ತು ನಮ್ಮ ಸಂಘದ ಹತ್ತಿಪ್ಪತ್ತು ಜನ ಪಂಚಿಟ್ಕೊಂಡು ಬೆಳಗಿನ ಜಾವ ಸಾಬರ ಮನೆಗೆ ನುಗ್ಗಿದ್ರು. ಬಂದಿ ನೀನು ಮರಕ್ಕೆ ಪಕ್ಕ ಇದ್ದ ಹರಕು ಮುಗಿದು ಜೋಪಡಿ ಅದು ನಾವು ಬಾಗಿಲು ಮುಗಿದು ಒಳ ಮುಗ್ತಿದ್ದಾಗೆ ಮಲಗಿದ್ದವರನ್ನು ಕಳಪಡಿಸಿದ್ರು. ನಮ್ಮ ತೂಕು ಕಾಕಾಗಿ ಅವ್ರ ಬಾಯಿ ಬಟ್ಟೆ ತಪ್ಪಿದ್ರು. ಮನೆಯಲ್ಲೆಲ್ಲ ಜಾರ ಹುಟ್ಟಿದ್ರು, ಪಾತ್ರೆ ಪಗಡೆ ಬಟ್ಟೆ ಬರ ಎಲ್ಲ ಕಿತ್ತಾಡಿದ್ರು. ನಮ್ಮ ದುರಾದೃಷ್ಟ ಅಷ್ಟರಲ್ಲಾಗಿ ಅವ್ರಿಗೆ ಅಪರಾಧಿಯಾಗಿತ್ತ. ನಮ್ಗೆ ಅವಮಾನ ಆಯ್ತು, ಸಿಟ್ಟೆತ್ತು, ರಕ್ತ ಕುದಿತ್ತು, ಮಾಡಿದ್ದೆಲ್ಲ ವ್ಯರ್ಥ ಅನ್ನಿಸ್ತು. ನಮ್ಮ ನಿಧನಪ್ಪ ಜೋರ ಕಿರಿಚು ಮುಂದೆ ಅನ್ನಂತ ನಮ್ಮ ಅಪ್ಪ
ಬಂದಿ? ಮತ್ತೆ ಮತ್ತೆ ನಿನ್ನ ಬಾಯಿಂದ ಆ ಶಬ್ದವನ್ನು ಉಪಯೋಗಿಸ್ಬೇಡ. ನಾವೆಲ್ಲ ನಿನ್ನ ಆಟದ ವಸ್ತುಗಳು ಅಂತ ತಿಳ್ಕೊಂಡ್ಯಾ? ನಿನ್ನ ಭಾವನೆ ಪ್ರೇಮಕ್ಕೆ ಪರಿಗಣಿಸ್ಕೊಳ್ಳೋ ನಾವು ಅಂತ ಅನ್ಕೊಂಡ್ಯಾ? ನಾವು ದಾಟಿದ್ರು ಮೂರ್ಖರು, ನೀವು ಕುಡಿದ ಹಾಗೆ ಕುಡಿದು. ಆದ್ರೆ ಈಗ ನನಗೆ ಏನು ಅನಿಸ್ತಿದೆ ಗೊತ್ತೇನು? ನಾನು ನಿನ್ನ ಎದುರಿಗೆಲ್ಲ ನಾಳದ ಭಾವನೆಗಳ ಪಟ್ಟೆ ಬಿಚ್ಚಿ ಬೆತ್ತಲಾದ ಎನಿಸ್ತಾ ಇದೆ. ನನ್ನ ಮೇಲೆ ಅತ್ಯಾಚಾರ ಆಯ್ತು ಅನಿಸ್ತಾ ಇದೆ. ಈಗ ಮಾತಾಡಿ ಏನ್ ಪ್ರಯೋಜನ? ಆಗೋದೆಲ್ಲೂ ಆಗೋಗಿದೆ. ನಾನು ಅದನ್ನೇ ಹೇಳಿದ್ದೆ. ಇನ್ನೋಡಮ್ಮ, ಮಂದಿ ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಡ್ಲಾರೆ. ಉತ್ತರ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರೆ ನಿಜ ಹೇಳು, ನೀನು ಮತ್ತೆ ಸುಳ್ಳು ಹೇಳಿದ್ದಕ್ಕೆ ನಾನು ಹಾಗೆ ಹೇಳದೆ ಹೋಗಿದ್ರೆ ಇವತ್ತು ನೀವು ನನ್ನನ್ನು ಈ ಪ್ರಶ್ನೆ ಕೇಳೋದಕ್ಕೆ ನಾನು ಇಲ್ಲಿರ್ತಾನೆ ಇರಲಿಲ್ಲ. ಆದ್ರೆ ನೀ ನನ್ನ ಮಗ ಅಂತ ಯಾಕೆ ಹೇಳಬೇಕಾಗಿತ್ತು? ಇದು ನಾನು ನಿಮ್ಗೆ ಹ್ಯಾಕ್ ಹೇಳಿ ಬಂದ ತಿಳ್ಕೊಂಡ ಹಾಗೆ ಅಥವಾ ಮಹಾಬಲ ಊಹೆ ಮಾಡಿದ ಹಾಗೆ ಈ ಸುಳ್ಳನ್ನ ಸೃಷ್ಟಿ ಮಾಡ್ಕೊಂಡು ನಾನು ನಿಮ್ಮ ಮನೆ ಬಾಗ್ಲಿಕ್ ಬರ್ಲಿಲ್ಲ. ಹಾಗಾದ್ರೆ ನಿನ್ನ ಈ ಉಪಾಯ ಹೇಳ್ಬಿಟ್ಟಿದ್ ಯಾರು? ನಮ್ಮ ಮನೆ ಹಾಗೆ ತೋರ್ಸೋದು ಯಾರು? ನಾನು ಹೇಳಿದ್ರೆ ಅದು ನೀವು ನಂಬೋದಿಲ್ಲ. ನೀವೇ ಯಾಕೆ ಸ್ವತಃ ನನಗೆ ನಂಬಿಕೆ ಬರೋದಿಲ್ಲ. ಮನೆ ಬಿಟ್ಟು ಹೋಗಿರೋ ನಿಮ್ಮ ಮಗನ ಸಾಕ್ಷಿಯಾಗಿ ಹೇಳ್ತೀನಿ ನಾನು. ಮತ್ತೆ ನಿನ್ನ ಸುಳ್ಳಿನ ತರ್ಪಳಿ ರೇಪಿಸ್ಬೇಡ. ಇಷ್ಟರವರೆಗೆ ಆಗತ್ತೆ ಸಾಕು. ನನಗೆ ನನಗೆ ತರ್ಕೊಳ್ಳೋ ಶಕ್ತಿ ಇಲ್ಲ. ಮಂದ ನಿಲ್, ನೀ ಇಬ್ರು ಕೂತ್ಕೊಳ್ಳಿ. ಇಂಥ ಕೇಸನ್ನ ನೀವು ಎಷ್ಟೇ ವಿಚಾರಣೆ ಮಾಡಿದ್ರು ಹೊಸ ಸತ್ಯ ಯಾವುದು ಹೊರಗೆ ಬರೋದಿಲ್ಲ ಅಂತ ನನ್ನ ಅನುಭವ. ನೀವೆಲ್ಲರೂ ಇಷ್ಟಪಡ್ತೀರಿ ಇತ್ತಾದ್ರೆ ನಂದು ಒಂದು ತೀರ್ಮಾನ ಹೇಳ್ತೇನೆ. ಹೇಳಿ, ನೀವೇನು ಶಿಕ್ಷೆ ಕೊಟ್ಟರು ಅದಕ್ಕೆ ಸಿದ್ಧನಾಗಿದ್ದೀನಿ. ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನಾನು ಅಪರಾಧಿ. ಐ ಮೀನ್ ಗಿಲ್ಟಿ. ನನಗೆ ಇವನು ಹೇಳಿದ ಕಥೆಯಲ್ಲಿ ಮೊದಲಿಂದಲೂ ನಂಬಿಕೆ ಹುಟ್ಟಲಿಲ್ಲ. ಹೇಳಿ ಕೇಳಿ, ನಾನು ಆಧುನಿಕ ಮನುಷ್ಯ, ನಾಸ್ತಿಕ, ಸಂಶಯವಾದಿ. ನನಗೊಮ್ಮೊಮ್ಮೆ ದೇವರಿದ್ದಾನೆ ಅಂತ ನಂಬಬೇಕು ಅಂತ ಆಸೆ ಆಗ್ತದೆ. ಆದ್ರೆ ಏನು ಮಾಡಲಿ, ದೇವರು ಕೋಣೆಗೆ ಹೋಗಿ ನಿಂತರೆ ಎಲ್ಲ ಒಂದು ಕ್ಷಣ ಮಾತ್ರ. ಇದು ಇದು ನನ್ನ ಹಣೆಯ ವರ. ಆದರೆ ನಿನ್ನೆ ರಾತ್ರಿಯಾದ ಒಂದು ನೆನಪು ನನ್ನನ್ನು ಅಲುಗಾಡಿಸ್ಬಿಡ್ತು. ಅದೊಂದು ಕಥೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ನಾನು ಮಂಗಳೂರಿನ ಒಬ್ಬರು ವಕೀಲರ ಹತ್ರ ಇನ್ನೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಕಾಲದ ಕಥೆ ಅದು. ಒಂದಿನ ಒಬ್ಬ ದೊಡ್ಡ ಶ್ರೀಮಂತರು ನಮ್ಮ ವಕೀಲರ ಹತ್ರ ಬಂದರು. ಅವ್ರದ್ದೊಂದು ಬಹಳ ವಿಚಿತ್ರವಾದ ಕೇಸು. ಅವ್ರಿಗೆ ವರ್ಷ 40 ಆಗಿದ್ರು. ಪಾಪ ಯಾಕೋ ಮದುವೆನೇ ಮಾಡಿಕೊಂಡಿದ್ರು. ವಿರೋಧಿಗಳು ಅವ್ರನ್ನ ಸ್ತ್ರೀ ದ್ವೇಷಿ ಅಂತ ಕರೀತಾರೆ. ಆದರೆ ಇದು ಕೆಲವು ವರ್ಷಕ್ಕೆ ಮೊದಲು ಯಾವುದೋ ಒಂದು ಸಣ್ಣ ತಾಂತ್ರಿಕ ಕಾರಣಕ್ಕೆ ತಮಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂತ ಒಂದು ಸುಳ್ಳು ಅಫಿಡವಿಟನ್ನ ಸೃಷ್ಟಿ ಮಾಡಿಬಿಟ್ಟಿತು. ಇದು ಅವರ ವಿರೋಧಿಗಳಿಗೆ ಗೊತ್ತಾಗಿ ಕೋರ್ಟ್ ಹೋಯ್ತು. ಸರಿ, ಅವರು ಕೋರ್ಟಿನ ಮುಂದೆ ತನಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂತ ಸಾಬೀತು ಮಾಡಬೇಕಾಯ್ತು. ಅವರು ನಮ್ಮ ವಕೀಲರ ಹತ್ರ ಬಂದ್ರು. ನಮ್ಮ ವಕೀಲರು ಏನೇನೋ ಉಪಾಯಗಳನ್ನು ಮಾಡಿದ್ರು. ಯಾವುದೋ ಒಂದು ಹೆಂಗಸನ್ನ ತಾನು ಇವರು ಹೆಂಡತಿ ಅಂತ ಪುರಾವೆ ಕೊಡಿಸು ಕೊಪ್ಪಿಸಿದ್ರು. ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಒಂದು ಹಳೆಯ ಲಗ್ನ ಪತ್ರಿಕೆಯನ್ನು ಪ್ರಕಟಿಸಿದರು. ಯಾವುದೋ ಒಬ್ಬ ಪುರೋಹಿತರನ್ನ ತಾನು ಇವರಿಗೆ ಮದುವೆಗೆ ಸಾಕ್ಷಿ ಅಂತಲೂ ಒಪ್ಪಿಸ್ಬಿಟ್ಟು. ಈ ಕೇಸು ಸುಮಾರು 10-15 ವರ್ಷ ನಡೀತು. ಈ 10-15 ವರ್ಷನೂ ತಿಂಗಳಿಗೆ 2 ಬಾರಿ ಆ ಯಜಮಾನರು ಪಾಪ ಹೆಂಗಸು ಇಬ್ರು ಒಟ್ಟಿಗೆ ಕೋರ್ಟಿಗೆ ಬರ್ತಾ ಇದ್ರು. ಆ ಕೋರ್ಟಿಗೆ ಬಂದವರು ಒಟ್ಟಿಗೆ ಕೂತು ಮಾತಾಡ್ತಿದ್ರು, ಊಟ ಮಾಡ್ತಿದ್ರು. ಹೀಗೆ ಇವರ ಪರಿಚಯ ಬೆಳೆದು 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 ಆ ಕೇಸು ತೀರ್ಮಾನವಾಗುವ ಹೊತ್ತಿಗೆ ಅವರು ನಿಜವಾಗಿಯೂ ಮದುವೆ ಮಾಡಿಕೊಂಡು ಸಂಸಾರ ಮಾಡೋ ಸ್ಥಿತಿಗೆ ತಾಳ್ಬಿಟ್ಟಿದ್ರು. ಆಮೇಲೆ
ಜಡ್ಜ್ಮೆಂಟ್ ಅವರ ವಿರುದ್ಧ ಆಯಿತು. ಆದರೂ ಅವರು ಮದುವೆ ಮಾಡ್ಕೊಂಡು ಸುಖವಾಗಿದ್ರು. ಆ ಕತೆ ಬೇರೆ. ಆದರೆ ಈ ಕಥೆ ಯಾಕೆ ನೆನಪಾಯ್ತೋ ಗೊತ್ತಿಲ್ಲ, ಇದು ನೆನಪಾಗ್ತಿದ್ದ ಹಾಗೆ ನನ್ನ ಮೇಲಿನ ಭಾರ ಎಲ್ಲ ಇಳಿದು ಹಗುರಾದ ಹಾಗೆ ಅನ್ನಿಸ್ತು. ನಾನು ಏನು ಮಾಡಬೇಕು ಅಂತ ಒಮ್ಮೆಗೆ ನನಗೆ ದಾರಿ ಕಾಣಿಸೋದಕ್ಕೆ ಶುರುವಾಯಿತು. ಅಂದ್ರೆ ನೀವು ಹೇಳ್ತಿರೋದು ಅಂದ್ರೆ ನಾನು ಹೇಳೋ ವಿಷಯ, ನಮ್ಮ ಮನೆಯ ಮಗ ಅಂತ ಇವನು ಬಂದಿದ್ದಾನೆ. ನಾವು ಸುಳ್ಳು ಸತ್ತಿವೋ ಎರಡು ದಿನ ಇವನ ಮಗ ಅಂತಲೇ ನಂಬ್ಕೊಂಡಿದ್ವಿ. ಹಾಗೆ ಎರಡು ದಿನ ನಂಬ್ಕೊಳಕ್ಕೆ ಸಾಧ್ಯ ಇದೆ ಅಂತ ಆದ್ರೆ ಎರಡು ತಿಂಗಳು ಅಥವಾ ಎರಡು ವರ್ಷ ನಾವು ನಂಬ್ಕೊಂಡು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ವೇನು? ತಡಿ ತಡಿ, ಏನ್ ಹಾಗಂದ್ರೆ ನಿನ್ನೆ ಇಷ್ಟೊತ್ತಿಗೆ ಇಂಥದೇ ಹೊಸ ಸತ್ಯವೊಂದು ಈಗಷ್ಟೇ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಅದೇ ರೀತಿ ನಾಳೆ ಇಷ್ಟೊತ್ತಿಗೆ ಇನ್ನೊಂದು ಸತ್ಯವನ್ನೇ ನಾವು ಕಂಡುಕೊಂಡಿರ್ಲಿಕ್ಕೂ ಸಾಧ್ಯವಿಲ್ಲ ಅಲ್ವಾ? ಈಗ ಹೇಳು, ಸತ್ಯ ಅಂದ್ರೆ ಏನು? ಅದಕ್ಕೆ ನಾನು ಹೇಳೋದು, ಇದು ಸತ್ಯದ ಪ್ರಶ್ನೆ ಅಲ್ಲ, ನಂಬಿಕೆಯ ಪ್ರಶ್ನೆ ಅಂತ. ಹಾಗಾಗಿ ನನ್ನ ತೀರ್ಮಾನ ಇಷ್ಟು. ಅವನಿನ್ನೂ ಎರಡು ದಿವಸ ಇಲ್ಲೇ ಇರಲಿ, ಆಮೇಲೆ ಕಾಲವೇ ಈ ಕೇಸನ್ನು ತೀರ್ಮಾನ ಮಾಡ್ತಾರೆ. ನೀವು ದೊಡ್ಡವರು, ವಿವೇಕಿಗಳು, ನಿಮ್ಮ ಮಾತಿಗೆ ಪ್ರತಿವಾದ ಉಡೋ ಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ನನಗಿಲ್ಲ. ಇದು ಸತ್ಯಾಸುಳ್ಳಿನ ಪ್ರಶ್ನೆ ಅಲ್ಲ, ನಂಬಿಕೆ ಪ್ರಶ್ನೆ ಅನ್ನೋದನ್ನ ನಾನು ಒಪ್ತೀನಿ. ಆದರೆ ಭಾವ ನಂಬಬೇಕು ಅಂತ ಅಪೇಕ್ಷೆ ಪಡುವಂಥದ್ದನ್ನ ಬುದ್ಧಿ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ತಯಾರಿರೋದಿಲ್ಲ. ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದರು ಅಂತ ನಂಬೋದಕ್ಕೆ ನನಗೂ ಆಸೆ ಇದೆ. ಆದರೆ ಸ್ವತಃ ಒಬ್ಬ ಹಿಂದೂವಿನ ಮನೆಗೆ ಅದು ಆ ಮನೆಯ ಮಗ ಅಂತ ಇರೋದಕ್ಕೆ ಸದ್ಯಕ್ಕೆ ನನಗಂತೂ ಸಾಧ್ಯವಿಲ್ಲ. ಜೊತೆಗೆ ಇಂಥದ್ದನ್ನು ಸ್ವೀಕಾರ ಮಾಡಲಿಕ್ಕೆ ಈ ಮನೆ ಕೂಡ ಇನ್ನು ಸಿದ್ಧವಾಗಿಲ್ಲ. ದಯವಿಟ್ಟು ನನ್ನ ಕಳಿಸ್ಕೊಡಿ, ನಾನು ಹೊರಡ್ತೀನಿ. ಏನ್ ಮಾಡ ನಿಮ್ಮ ಅವ್ರಿ, ಹೊರಗಡೆ ಮತ್ತೆ ಗಲಾಟೆ ಶುರುವಾಗಿದೆ. ರಸ್ತೆ ಮೇಲೆಲ್ಲ ಕಲ್ಲು, ಬಾಟ್ಲಿ ಚೂರು, ರಕ್ತದ ಕಲೆ, ಗಲಾಟೆನಲ್ಲಿ ಸಿಕ್ಕಾಕೊಂಡೆ. ಒಂದ್ ಕಡೆ ಪೊಲೀಸರು, ಮತ್ತೊಂದ್ ಕಡೆ ತಲವಾರ ಇಡುತ್ತೇನೆ. ತುಂಬಾ ಪೆಟ್ಟಾಗಿದೆ, ಮಂದ ಒಂದ್ ಲೋಟ ನೀರು ತಗೊಂಬ. ನೀನು ಇಲ್ಲೇ ಇದ್ಯಾ? ಮಲಗು, ಮಾತಾಡಬೇಡ. ಇಲ್ಲ, ಹೋಗ್ತೇನೆ. ಈ ಮನೆಯಲ್ಲಿ ನೀನಿರ್ಬೇಕು ಇಲ್ಲ ನಾನಿರ್ಬೇಕು, ಇಬ್ಬರಿಗೂ ಜಾಗ ಇಲ್ಲ. ನೋಡು, ನೀನೇ ಇರು, ನಾನು ಹೇಗೂ ಈಗ ಹೊರಟಿದ್ದೀನಿ, ಹೋಗ್ತೀನಿ. ನಿಲ್ಲಿ, ಯಾರು ಇಲ್ಲಿಂದ ಕದರೋ ಹಾಗಿಲ್ಲ. ಇದು ನನ್ನ ಆಜ್ಞೆ. ಊರು ಮತ್ತೆ ಹೊತ್ಕೊಂಡು ಉರಿತಾ ಇದೆ. ನೀವು ಎರಡು ದಿನ ಇಲ್ಲಿದ್ದು ಹೇಗೂ ಒಬ್ರಿಗೊಬ್ರು ಹೇಗಲೇಬೇಕು. ಇದು ನಿಮ್ಮ ಇಷ್ಟ ಅನಿಷ್ಟದ ಪ್ರಶ್ನೆ ಅಲ್ಲ, ನಿಮ್ಮ ಹಳೆಯವರ ಈ ದೇಶದ ವಿಧಿ. ಕೋರ್ಟಿನ ಭಾಷೆಯಲ್ಲಿ ಹೇಳೋದಾದ್ರೆ ಈ ಕೇಸನ್ನ ಅನಿರ್ದಿಷ್ಟ ಕಾಲ ಮುಂದೂಡಲಾಗಿದೆ. ಓಹೋ, ನಾನು ಮತ್ತೆ ಇಲ್ಲಿಗೆ ಬಂದ. ಹಾಗಾದ್ರೆ ಅದೇನೋ ಹೇಳ್ತಾರಲ್ಲ, ಒಂದೇ ದಿಕ್ಕಿಗೆ ನೇರವಾಗಿ ಪ್ರಯಾಣ ಮಾಡ್ತಾ ಹೊರಟ್ರೆ ಹೊರಟು ಜಾಗಕ್ಕೆ ಬಂದು ತಲುಪುತ್ತೆ. ಮತ್ತೆ ಹಾಗಾಯ್ತು ಕತೆ. ಈ ಊರಿನ ಹಣೆ ಬರವೇ ಆಗಿದೆ. ಇನ್ನೇನು, ಎಲ್ಲಾದು ತಹ ಬಂದಿಗೆ ಬಂತು ಅನ್ನೋ ಹೊತ್ತಿಗೆ ಮತ್ತೆ ಎಲ್ಲಾದು ಮೊದಲನೆಯ ಅಧ್ಯಾಯದಿಂದ ಪ್ರಾರಂಭ. ಸರಿ,
ನಾನು ಮತ್ತು ಇವನು ನಮ್ಮ ಈ ರಥದ ಮೇಲೆ ಕೂತ್ಕೊಂಡು ನಮ್ಮ ಪ್ರಪಂಚ ಪರ್ಯಟನವನ್ನು ಪ್ರಾರಂಭ ಮಾಡಿದ್ದೀವಿ. ಅಪ್ಪ ಸಾರ್ತಿ ಈ ಕಡೆಗೂ ಯಾರು ಇಲ್ಲ ಸರ್. ಸರಿ ಹಾಗಾದ್ರೆ ರಥ ಹೋಗ್ಲಿ ಮುಂದೆ. ಅವತ್ತಿನಿಂದ ಇಲ್ಲೊಬ್ಬ ಕೂತ್ಕೊಂಡಿದ್ದಾನೆ, ನೋಡೋದಕ್ಕೆ ಹುಚ್ಚು ತರ ಕಾಣ್ತಾನೆ. ಅವನ ಏನ ವಿಚಾರಿಸಿದ್ರೆ ವಿಚಾರ ಮಾಡೋಣ. ಇಡೀ ಊರ್ ಬೂರೆ ಹುಚ್ಚಿಡಿದ್ರುವಾಗ ಯಾರು ಹುಚ್ಚರು ಯಾರು ಅಲ್ಲ ಅಂತ ನಾನು ಹ್ಯಾಕ್ ತೀರ್ಮಾನ ಮಾಡೋದು. ಏನೇನಿರೋ ಅನಂತ ಭಟ್ಟ ಪಿಂಚಾಮ್ ಭಟ್ಟ ವಿಳಾಸ ನಂಬರ್ 36 ಸೆಕೆಂಡ್ ಫ್ಲೋರ್ 5th ಅವೆನ್ಯೂ ನ್ಯೂಯಾರ್ಕ್. ಓಹೋ ಸರಿ 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 ನೋಡಪ್ಪ ಜಿ, ಈ ಊರಲ್ಲಿ ಕರೆಕ್ಟ್ ನಡೀತಾ ಇದೆ, ಇದು ಯಾರು ಇರೋ ಹಾಗಿಲ್ಲ. ನೀನು ಕೂಡ ಹೊರಟ್ಬಿಡ್ಬೇಕು. ಆಯ್ತು ಹೋಗ್ತೀನಿ. ಹೋಗ್ತೀನಿ ಅಂತ ಆಗಿಲ್ಲಯ್ಯ, ಎಲ್ಲಿ ನಡೀತಿರ್ಬೇಕು. ಏನಯ್ಯ ಹಾಡೇಳೋಗ್ಲ ಹೇಳಿ ಬಿಡಿ ಸರ್. ಆಗ್ಲಿ ಹೇಳಯ್ಯ, ನಾವು ಕೇಳ್ತೀವಿ. ಊರು ಹೊತ್ಕೊಂಡು ಉಳಿತಿರ್ಬೇಕಾದ್ರೆ ನಿನ್ನಂತಹ ಒಬ್ಬರಿಗಾದ್ರೂ ಹಾಡುಗಳ ಉಮೇದು ಉಳಿದಿದೆಯಲ್ಲ.